श्रीराम भूयो भूयो नमाम्यहम् रामाय राम भद्राय रामचन्द्राय मेधसे रघुनाथाय नाथाय सीताय पतये नमः अवचिन्तपरब्रह्मणे नमः। ई दिवस अरण्यकाण्डद 23ನೇ ಶತಕ 14,000 ರಾಕ್ಷಸರಿಗೆ ಖರ ಆದೇಶ ಮಾಡಿದ್ದಾರೆ, ನಡೀರಿ ಯುದ್ಧಕ್ಕೆ ಹೋಗೋಣ, ನನ್ನ ತಂಗಿಗೆ ತುಂಬ ವಿಪರೀತವಾಗಿ ನಡ್ಕೊಂಡಿದ್ದಾನೆ, ಅಯೋಗ್ಯ ನಡ್ಕೊಂಡಿದ್ದಾರೆ, ನನ್ನ ತಂಗಿಗೆ ತೃಪ್ತಿ ಆಗಬೇಕು, ಅವ್ರ ರಕ್ತ ಕುಡಿಬೇಕು ಅಂದ್ಕೊಂಡಿದ್ದಾಳೆ, ಆ ರಕ್ತ ಕುಡಿಸ್ಬೇಕು, ಹೋಗಿ ಸಂಹಾರ ಮಾಡಿ ತಂಗಿಯನ್ನು ಮೂಜೆ ರಕ್ತ ಕುಡಿಸಿ ಸಾರ್ಥಾರ ನಡೀರಿ ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದಾನೆ. ಹೊರಟಾಗ ಕರ್ಣಿಗೆ ವಿಪರೀತವಾದ ಉಪಾತಗಳ ದರ್ಶನ ಆಗುತ್ತೆ. ಉಪಾತ ಮೀನ್ಸ್ ಅಪಶಕುನ ಗರ್ಭಗಳು ಈ ಖರ ಜನಸ್ಥಾನದಿಂದ ರಣಯಾತ್ರೆಗೆ ಹೊರಟಿದ್ದಾನೆ. ಹೊರಟಾಗ ಕತ್ತೆಯ ಬಣ್ಣದ ಕಂದು ಬಣ್ಣದ ಮೋಡಗಳು ಅವನಿಗೆ ಕಣ್ಣು ಕಾಣ್ತಾ ಇದೆ. ಇದರಲ್ಲಿ ಆ ಗುಡುಗುತ್ತಾ ಕೆನ್ನೀರು ಸುರಿಸ್ತಾ ಇದೆ, ರಕ್ತ ಸುರಿಸ್ತಾ ಇದೆ ಮೋಡ ಅಂತ ಅಪಶಕುನ. ಆ ರಸಕ್ಕೆ ಅಂತ ಹೂಡಿದಂತಹ ಆ ವೇಗಶಾಲ ಕುದುರೆಗಳು ಕೂಡ ರಾಜಮಾರ್ಗದಲ್ಲಿ ನಿಪೇತುಸ್ತುರಗಾಸ್ತಸ್ಯ ಮೊಬೈಲ್ ರಾಜಮಾರ್ಗದ ಹೋಗ್ತಾ ಇದೆ ಕರ್ಣ ಕುದುರೆ ಇದ್ದಕ್ಕಿದ ಖುಷಿ ಕುತ್ಕೊಂಡ್ಬಿಡ್ತು. ಏನು ಇದಕ್ಕಿದ ಕುಸ್ಕೊಂಡ್ಬಿಡ್ತಲ್ಲ ಅಂತ ಹೂಗಳು ಹೂಗಳನ್ನು ಹರಡಿದಂತಹ ಒಂದು ಇದು ಅದು ರೋಡು ಎರಡು ಕಡೆಯಲ್ಲಿ ಭಾರಿ ಭಾರಿ ಬರೋ ಸಿಕ್ಕಾಪಟ್ಟೆ ಹೂವಲ್ಲಿ ರೋಡ್ ಬಿದ್ದು ಆ ಇದರಲ್ಲಿ ಮೇ ಫ್ಲವರ್ ಬೆಳೆಸಲ್ಲ ಕೆಂಪು ಆ ತರಹ ಕೆಂಪು ಹೂ ಬಿದ್ದುಬಿಟ್ಟಿದೆ ರೋಡಲ್ಲಿ. ಅದರ ಮೇಲೆ ಹೋಗ್ತಾ ಇದೆ ಸಮಪ್ರದೇಶ ಹೋಗ್ತಾ ಇದ್ದು ಕೂಡ ರಸ ಮುಗ್ಗಸಿ ಬಿದ್ದುಬಿಟ್ಟು ಸಮದಟ್ಟು ಮನೆಯಲ್ಲಿ ಇದ್ದಕ್ಕಿದ್ದೇ ಮುಗಿದು ಅಪಶಕನಗಳಿದ್ದು ಕೊಳ್ಳಿಯನ್ನು ತಿರುಗಿಸಿದಾಗ ಕೊಳ್ಳಿನೇ ಕಟ್ಟಿಗೆನ ಬೆಂಕಿ ಹಚ್ಚಿದಾಗ ತುದಿ ಭಾಗ ಉರಿತಾ ಇದ್ದರೆ ಅದಕ್ಕೆ ಕೊಳ್ಳಿ ಅಂತಾರೆ. ಆ ಕೊಳ್ಳಿಯನ್ನು ತಿರುಗಿಸುವಾಗ ಕಾಣುವಂತ ಒಂದು ಚಕ್ರ ಹೀಗೆ ತಿರುಗಿಸ್ತಾ ಇದೆ, ಒಂದು ಚಕ್ರಾಕಾರ ಕಾಣುತ್ತಲ್ಲ ಅದರಂತೆ ಸೂರ್ಯನಿಗೆ ಒಂದು ಪರಿವೇಶ ಕಾಣ್ತಾ ಇದೆ. ಇವನಿಗೆ ಸೂರ್ಯನಂತೂ ಪರಿವೇಶ ಅದು ಸೂರ್ಯ ಕಪ್ಪಗಿದ್ದಂತಹ ಪರಿವೇಶ ಆದಮೇಲೆ ಆ ಇಜ್ಜಲ ಬಣ್ಣದ ಪರಿವೇಶ ಕಪ್ಪದಂತಹ ಪರಿವೇಶ ಅದಕ್ಕೆ ಕೆಂಪು ಅಂಚು ಅದಕ್ಕೆ ಅಂಚಿತ್ತು ಮತ್ತು ತಥೋ ಧ್ವಜಮುಪಾಗಮ್ಯ ಎತ್ತರವಾದಂತಹ ಸುವರ್ಣ ದಂಡದ ಧ್ವಜದ ಮೇಲೆ ಒಂದು ಭೀಕರವಾದಂತಹ ರಣ ಹದ್ದು ಕೂತ್ಕೊಂಡಿತ್ತು. ಇವಂದು ಇವ್ ರಸ ಹೋಗ್ತಾ ಇದೆ ಎತ್ತರ ದರದಂಡ ಆದ್ಮೇಲೆ ರಣ ಹದ್ದು ಕೂತ್ಕೊಂಡಿದೆ. ಅದು ಧ್ವಜಕ್ಕೆ ಧ್ವಜವನ್ನು ಹತ್ಕೊಂಡು ಹೇಮದಂಡ ಎತ್ತರದ ಹೇಮದಂಡ ಚಿನ್ನದ ದಂಡ ಒಂದು ರಸದ್ದು. ಆದ್ಮೇಲೆ ಯುದ್ಧಕ್ಕೆ ಎಲ್ಲಿದ್ದ ಗೊತ್ತಿಲ್ಲ ರಣಹದ್ದು ರಣಹದ್ದು ಮೇಲೆ ಅದು ಆ ಗೂಬೆ ರಣಹದ್ದು ಬಂದು ಕೂತ್ಕೊಂಡಿದೆಯಲ್ಲ ಅದೆಲ್ಲ ಅಪಶಕುನ. ಯುದ್ಧಕ್ಕೆ ಹೋಗ್ತಾ ಇರೋದು ಕುದುರೆ ಕುದುರೆಯ ಮುಗ್ಗಸಿ ಬಿತ್ತಾ ಇದೆ, ಸೂರ್ಯ ಪರಿವೇಶ ಕಾಣ್ತಾ ಇದೆ, ಕೆಂಪು ಇದು ಕಪ್ಪು ಪರಿವೇಶ ಕೆಂಪು ಅಂಚು ಆಮೇಲೆ ಕತ್ತೆ ಬಣ್ಣದ ಮೋಡಗಳು ರಕ್ತ ಸುರಿಸ್ತಾ ಇರೋದಂತೆ ಕಾಣ್ತಾ ಇದೆ. ಈ ಕರ್ಣಿಗೆ ಯುದ್ಧ ರಣಯಾತ್ರೆ ಹೊರಟಾಗ ಎಷ್ಟೋ ರೀತಿ ಅಪಶಕುನಾಗಿತ್ತು ಅಂತ ವಾಲ್ಮೀಕಿಗಳು ಇದು ಮಾಡ್ತಿದ್ದಾರೆ. ಜಲಸ್ಥಾನ ಸಮೀಪ ಬಂದಂಗೇನೆಯೇ ಅದೇನಾಯ್ತು ಖರನ ಹೊರಟಾದಂತಹ ಧ್ವನಿ ಅದು ಅರ್ಚಿಕೊಳ್ಳುವಂತಹ ಧ್ವನಿಯಿಂದ ವಿಶ್ವರ ಏನೋ ಆರ್ತ ಧ್ವನಿಯಿಂದ ಪ್ರಾಣಿಗಳ ಕುಕ್ಕೊಳ್ತಾ ಇದೆ. ಮಾಂಸ ತಿನ್ನುವಂತಹ ಹದ್ದು ಪಕ್ಷಿ ಪಾಳಿ ಎಲ್ಲೂ ಕೂಡ ವಿಚಿತ್ರವಾದ ಒಂದು ಧ್ವನಿಯಲ್ಲಿ ಕುಗ್ತಾ ಇದೆ. ಆ ಮೃಗ ಪಕ್ಷಿಗಳ ಇದು ನರಿಗಳು ಚುಂಕಿಗಳು ಸಿಂಹಗಳು ಕರುಗಳು ಅದೆಲ್ಲೂ ಕೂಡ ವಿಕಾರ ಧ್ವನಿಯಲ್ಲಿ ಅರ್ಚಿಕೊಳ್ತಾ ಇದೆ ಕರ್ಣ ಮುಂದೆ. ಅಷ್ಟೇ ಅಲ್ಲ ವ್ಯಾಜಕೃತ ವ್ಯಾಜಹಾರ ಜಹಾರ ಜಕೃ ಜಕೃ ಹೇಳಿದವು ಅಂತ ಉದೀಪ್ತಾಯಾಮ್ ದಿಹಿ ಚೆನ್ನಾಗಿ ಹೊಳೆಯುತ್ತಿರುವಂತಹ ದಿಕ್ಕಿನಲ್ಲಿ ಸೂರ್ಯ ಬೆಳಗುತ್ತಿರುವಂತಹ ದಿಕ್ಕಿನಲ್ಲಿ ಕಠೋರ ಸ್ವರದಿಂದ ವಿಕಾರವಾಗಿ ಅರ್ಚಿಕೊಳ್ತಾ ಇದೆ ಪ್ರಾಣಿಗಳು. ಸೂರ್ಯನು ಬೆಳಗುತ್ತಿದ್ದಕ್ಕೆ ನರಿಗಳು ರಾಕ್ಷಸರಿಗೆ ಅಶುಭ ಸೂಚನೆ ಮಾಡ್ತಾ ಇತ್ತು, ಅದು ಅಪ್ರಕ್ರಿಯೆ ತಿರುಗ್ತಾ ಇತ್ತು ಚಿಚ್ಕೋತಾ ಇತ್ತು ಗಟ್ಟಿಯಾಗಿ ಹೊರಳಾಡ್ತಾ ಇತ್ತು. ಅಂದರೆ ನಿಂದ ಆಯಿತು ನೀನು ಹೋಗ್ತೀಯಲ್ಲ
ಅಲ್ಲಿ ಹೋಗ್ತಾ ಇರೋದು ಕಾಲದಂಡ ಕಾಲ ಯಮ ಅಲ್ಲಿ ನಿಂತಿರೋನು ಸಾಮಾನ್ಯ ಅಲ್ಲ ನಿಂತವನು ಅಲ್ಲಿ ಸಾಮಾನ್ಯ ಪುರುಷನಲ್ಲ ಅಯ್ಯೋ ಅವ್ರ ಮುಂದೆ ಯಾರ ಆ ಗಾಯಗೊಂಡಂತಹ ಒಂದು ರಕ್ತ ಸುರಿಸ್ತಿರುವ ಆನೆಗಳು ಅದು ಸಾಮಾನ್ಯ ಮದ ಸುರಿಸ್ತಾರೆ ಆನೆಗಳು ರಕ್ತ ಸುರಿಸ್ತಾ ಇವೆ ಆನೆಗಳು ಇವನ್ ಮುಂದೆ ಕೆನ್ನೆ ಸುರಿಸ್ತಾ ಇದ್ರೆ ಭೀಮಾಕೃತಿಯಾದ ಮೋಡಗಳು ಆಕಾಶ ಒಂದು ವಿಕಾರದ ಪ್ರಳಯಕಾಲದ ಮೋಡವು ಅನ್ನುವ ಏನೇ ಅದು ಪೂರ್ತಿ ಆಕಾಶ ತುಂಬಿಕೊಂಡ್ಬಿಡ್ತಂತೆ ಇದು ಆಮೇಲೆ ಪ್ರಭಿನ್ನ ಆಕಾಶ ಭೀಮ ಬಲಹ ಬಭೂವ ತಿಮಿರಂ ಘೋರಂ ಅದು ರೋಮಹರ್ಷಣ ಅಂದ್ರೆ ಮೈ ನಿಮಿರಬೇಕು ನಿಮಿರಬೇಕು ರೋಮಾಂಚನವಾಗಬೇಕು ಅಂದ್ರೆ ರೋಮಾಂಚನವಾಗುವಂತೆ ಘೋರವಾದ ಕತ್ತಲೆ ಇದ್ದಕ್ಕಿದ್ದಕ್ಕೆ ಹೊರಟಿದ್ರೆ ಮನೆಗೆ 11 ಗಂಟೆ ಹತ್ಕೊಂಡು ಹೊರಟಿದೆ ಕಗ್ಗತ್ತಲೆ ಆಗ್ತಾ ಇದೆ ಕತ್ತಲೆ ಗುಡಿಸ್ಕೊಳ್ತಾ ಇದೆ ಯಾವ ದಿಕ್ಕು ಇದು ಅಂತ ಇದು ಪೂರ್ವ ದಕ್ಷಿಣ ಗೊತ್ತಾಗದೆ ಇರೋಷ್ಟು ಮಟ್ಟಿನ ಇದಾಗಿದೆ ದಿಕ್ಕುಗಳು ಯಾವುದು ಸರಿ ತೋರಿಸ್ತಾನೆ ಇಲ್ಲ ಅವನಿಗೆ ಸಂಧ್ಯಾಕಾಲ ಏನಲ್ಲ ಸಾಯಂಕಾಲದಲ್ಲಿ ಕೆಂಪಾಗಿರುತ್ತೆ ಪೂರ್ವ ಅಸ್ತಮಾನ ಕಾಲದಲ್ಲಿ ಪಶ್ಚಿಮ ಕೆಂಪಾಗಿರುತ್ತೆ ಉದಯ ಕಾಲದಲ್ಲಿ ಪೂರ್ವ ಕೆಂಪಿರುತ್ತೆ ಅದು 11 ಗಂಟೆ ಹೊರಟಿನಲ್ಲಿ ಆಕಾಶ ರಕ್ತ ಬಣ್ಣದಂತೆ ಕಾಣ್ತಾ ಇದೆ ಕೆಂಪು ಬಣ್ಣ ಕಾಣ್ತಾ ಇದೆ ಮೃಗ ಪಕ್ಷಿಗಳು ಕರೆಗೆ ಎದುರಾಕು ಅಲ್ಲಿ ಅದು ಹೋಗ್ತಾ ಇದೆ ಅಲ್ಲಿ ಮುಂದಿನ ಕೆಚ್ಕೋತಾ ಇದೆ ಒರಟಾಗಿ ಕೆಟ್ಟಾಗಿ ಕೆಚ್ಕೋತಾ ಇದೆ ಆ ಪಕ್ಷಿಗಳು ಮತ್ತು ಜಿಂಕೆಗಳು ಪ್ರಾಣಿಗಳು ಕಾಗೆ ನರಿ ಹದ್ದುಗಳು ಭಯವನ್ನು ಸೂಚಿಸ್ತಾ ಚೀರ್ತಾ ಇವೆ ಚೀರ್ತಾ ಇತ್ತು ಅಂತೆ ಕಂಕ ಗೋಮಾಯು ಗೃಧ್ರಾಶ್ಚ ಚಕ್ರುಹು ಚಕ್ರುಷು ಚುಕ್ರುಷು ಆ ಕಂಕ ಅಂದ್ರೆ ಕಾಗೆ ಗೋಮಾಯು ಅಂದ್ರೆ ನರಿ ಗೃಧ್ರ ಅಂದ್ರೆ ಹದ್ದು ಇದೆಲ್ಲ ಭಯವನ್ನು ಸೂಚಿಸುವಂತಹ ಧ್ವನಿಯಿಂದ ಕಿಚ್ಕೋತಾ ಇವೆ ಮುಂದೆ ಬರುವಂತ ಯುದ್ಧದಲ್ಲಿ ನಿಶ್ಚಯವಾಗಿಯೂ ರಾಕ್ಷಸ ರಾಷ್ಟ್ರಗಳು ಹತರಾಗ್ತಾರೆ ಎಲ್ರಿಗೂ ಕೆಡಕಾಗತ್ತೆ ಅದೊಂದು ಘೋಷಣೆ ಮಾಡುವಂತೆ ಹೆಣ್ಣು ನರಿಗಳು ಇದಾಗ್ತಿದೆ ಅಂತೆ ಏನು ಗೋಮಾಯು ಶಿವ ಯುದ್ಧ ಘೋರ ದರ್ಶನ ಭಯಂಕರವಾದ ಕಾಡ್ತಾ ಇದೆ ಉರುಳ್ತಾ ಇದೆ ಅಂತೆ ಆಯ್ತು ಕೊಡೋ ನಿಂದು ಅಂತ ಹೊರಾಡ್ತಾ ಇದೆ ಅಂತೆ ಭೂಮಿಯಲ್ಲಿ ಭೂಮಿಯಲ್ಲಿ ಆ ಅವರು ಬಾಯಲ್ಲಿ ಬೆಂಕಿಯಲ್ಲಿ ಕಾರ್ತಾ ಇತ್ತು ಅಂತೆ ಆ ಪಕ್ಷಿಗಳು ಪ್ರಾಣಿಗಳು ಬೆಂಕಿಯಲ್ಲಿ ಕಾರ್ತಾ ಇವೆ ರಾಕ್ಷಸ ಕಡೆಗೆ ಎದುರಾಗಿ ಕೂಕ್ಕೋತಾ ಇದೆ ಪರಿಘಾಯದಂತೆ ಕಾಣುತ್ತಿದ್ದ ತಲೆ ಇಲ್ಲದೆ ಇರೋಂತ ಒಂದು ರುಂಡಾಕೃತಿಯ ಸೂರ್ಯನ ಅದು ತಲೆಯೇ ಕಾಣ್ತಾ ಇಲ್ಲ ಅಂತ ಒಂದು ದೃಶ್ಯ ಕಾಣ್ತಾ ಇದೆ ರುಂಡಾಕೃತಿ ಅಂತ ರಾಹುಗ್ರಸ್ತವಾದ ಸೂರ್ಯವನ್ನು ಹಾಗೆ ಅಮಾವಾಸ್ಯ ಇದೆ ಅದು ಕೂಡ ಜಗ್ರಾಹ ಸೂರ್ಯಂ ಸ್ವರ್ಭಾನು ಅಪರ್ವಣಿ ಪರ್ವಕಾಲ ಅಲ್ಲ ಇವಾಗ ಅಮಾವಾಸ್ಯೆ ಗ್ರಹಣ ಆಗತ್ತೆ ಹುಣ್ಣಿಮೆ ಗ್ರಹಣ ಆಗತ್ತೆ ಸಪ್ತಮಿ ಅಷ್ಟಮಿ ಅವತ್ತು ಗ್ರಹಣ ಆಗತ್ತ ಅವತ್ತು ಸೂರ್ಯಗ್ರಹ ಆದಂಗೆ ಚಂದ್ರಗ್ರಹ ಆದಂಗೆ ಅಂದ್ರೆ ಪರ್ವ ದಿವಸವಲ್ಲದೆ ಹೋದರು ಕೂಡ ಸೂರ್ಯಚಂದ್ರರು ಕೂಡ ರಾಹುಗ್ರಸ್ತರಾಗಿರುವಂತೆ ಕಾಣ್ತಾ ಸೂರ್ಯಗ್ರಹಣವನ್ನು ಹೇಗೆ ಕಾಣ್ತಾ ಇತ್ತು ಬಿರುಗಾಳಿ ಬೀಸ್ತಾ ಇದೆ ಇದ್ದಕ್ಕಿದ್ದಾಗ ಸೂರ್ಯ ಕೂಡ ದುಷ್ಟೇ ಮಂಕಾಬಿಟ್ಟಿದ್ದಾನೆ ಸೂರ್ಯ ಇವ್ರ ಕಣ್ಣಿಗೆ ಹಾಕಿ ಕಾಣ್ತಾ ಇದೆ ರಾಮನಿಗೆ ಎಲ್ಲ ಚೆನ್ನಾಗೇ ಇದೆ ಏನ್ ಬಿಟ್ಟವ್ರಿಗೆ ಬಾಕಿ ಇರಿದಾಗ ಅಂದ್ರೆ ಕರತನ ಪ್ರಧಾನ ಅವನು ಹೋದಾನೆ ಹಾ ಅವನಿಗೆ ಹಾಕಿ ಕಾಣ್ತಾ ಇದೆ ಅಪಶಕುನ ಆಗಿರೋದು ಕನ್ನಿಗೆ ಆಮೇಲೆ ಉಪೇತುಷ್ಟ ವಿನಾರಾತ್ರಿ ಸಲ್ಲೀನ ಸಲ್ಲೀನ ನಲಿನ್ಯ ಶುಷ್ಕ ಪಂಕಜ ರಾತ್ರಿಯೇ ಅಲ್ಲ ರಾತ್ರಿಯಲ್ಲಿ ನಕ್ಷತ್ರಗಳೆಲ್ಲ ಮಿಂಚುಗಳಂತೆ ಮಿಳುತ್ತಾ ಇತ್ತು ಅಂತೆ ಹಗತ್ತು ನಕ್ಷತ್ರಗಳೆಲ್ಲ ಮಿಂಚ್ತಾ ಇದೆಯಂತೆ ಮಿಳುಗ್ತಾ ಇದೆಯಂತೆ ಕೊಳಗಳ ಮೀನು ಇದಾಗ್ತಾ ಇದೆಯಂತೆ ತಲಸ ಒದ್ದಾಡ್ತಾ ಇದೆ ಬಿಲ್ಬಿಲಿ ಒದ್ದಾಡ್ತಾ ಇತ್ತಂತೆ ನೀರು ಹಕ್ಕಿಗಳು ಅಲ್ಲಲ್ಲಿ ಅಡುಗೆ ಹೊಡ್ಕೊಂಡಿದ್ವಂತೆ ತಾವರೆಗಳು ಇದ್ದಕ್ಕಿದ್ದಕ್ಕೆ ಬಾಡಿದ್ದಂತೆ ಕಮಲಗಳು ಸರೋವರದಲ್ಲಿ ನೀರಿದೆ ಅದು ಬಾಡಿಬಿಟ್ಟಿದ್ವು
ಕ್ಷಣ ಉದ್ಭೂತ ಜ್ವಲವದ ರೇಣು ಜಲಧರ ಆ ಸಮಯದಲ್ಲಿ ಹಣ್ಣು ಹೂವುಗಳು ಇದ್ದಕ್ಕಿದ್ದಂತೆ ಮರದ ಉದುರು ಬಿಡ್ತಾ ಕಾಯಕಾಯ ಮರದ ಉದುರ್ತಾ ಇದೆ ಹಣ್ಣುಗಳ ಉದುರ್ತಾ ಇದೆ ಇಲ್ಲ ಮರಗಳ ಬೋಳಾಗ್ತಾ ಇದೆ ಎಲೆ ಉದುರಿದೆ ಗಾಳಿಯೇ ಮೂಡಿದಂತಹ ಮಾಸಗಳ ಧೂಳು ಭಯಂಕರ ಕಪ್ಪಾದ ಧೂಳು ಎದ್ಕೊಂಡಿದೆ ಗಾಳಿಯೇ ಇಲ್ಲ ಕಾಬಿಟ್ಟು ಧೂಳು ಎದ್ಕೊಂಡಿದೆ ಇಂಥ ಅಪಶಕುನು ಎಷ್ಟು ತರಹ ಈ ವಾಲ್ಮೀಕಿಗಳು ಅಪಶಕನ ವರ್ಣನೆ ಮಾಡೋದ್ರೆ ಅಗ್ರೇಸರರು ಎಕ್ಸ್ಪರ್ಟ್ ಬೀಚಿ ಕೂಚಿ ಬೀಚಿ ಕೂಚಿ ಕೂಚಿ ಕೂದ ಇದು ಶಬ್ದ ಪಿಲಿ ಪಿಲಿ ಅಂತ ಹಾಗೆ ಬೀಚಿ ಕೂಚಿ ಅಂತ ಶಬ್ದ ಇದು ಪಕ್ಷಿಗಳ ಶಬ್ದ ಇದು ಅನುಕರಣ ಗೌರವಂಕ ಅಂತ ಪ್ರಾಣಿ ಅಂತೆ ಗೌರವಂಕ ಪ್ರಾಣಿಗಳು ಬೀಚಿ ಕೂಚಿ ನನಗೆ ಕುಕ್ ಹೋಗ್ತಾ ಇದೆ ಬೀಚಿ 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 ಕುಚಿ 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 ಕಿಚಿ ಬೀಚಿ ಕಿಚಿ ಬೀಚಿ ಕಿಚ್ಕೋತಾ ಇದ್ವಿ ಅಂತೆ ಗುಯಿ ಗುಯಿ ಶಬ್ದ ಮಾಡ್ತಾ ಇದ್ದ ಭೀಕರ ಉಲ್ಕೆಗಳು ಎದ್ಬಿಡ್ತಾ ಇದ್ವಿ ಅಂತೆ ಆಮೇಲೆ ಗಿರಿ ಪ್ರತಿಚಾಲ ಮಹಿ ಸರ್ವ ನರ್ಧಮಾನಸ್ ಇದ್ದಕ್ಕಿದ್ದಾಗೆ ಕಾಡು ನಡುಕ್ತಾ ಇದೆ ಬೆಟ್ಟಗಳ ಕಂಪಾಗ್ತಾ ಇದೆ ಬೆಟ್ಟಗಳ ನಡುಕ್ತಾ ಇದೆ ಕಾಡು ನಡುಕ್ತಾ ಇದೆ ರಥಾರೂಢ ದೀನದ ಕರನು ಕೂಡ ಗರ್ಜಿಸ್ತಾ ಇದೆ ಅವನ ಎಡದೋಳು ಅದಿರ್ತಾ ಇದೆ ರಾಮನಿಗೆ ಬಲತೋಳು ಅದಿರ್ತಾ ಇದೆ ಇವನಿಗೆ ಎಡತೋಳು ಅದಿರ್ತಾ ಇದೆ ರಾಮನಿಗೆ ನಿರ್ಮಲಾಕಾಶ ಕಾಣ್ತಾ ಇದೆ ಇವನಿಗೆ ಘೋರಾಕಾಶ ಕಾಣ್ತಾ ಇದೆ ಹೆಂಗೆ ಕರೆಕ್ಟ್ ಉಲ್ಟ ಅವ್ನು ನೋಡ್ತಾ ನೋಡ್ತಾ ಇರುವಾಗ್ಲೇನೆ ಅವನು ಎಡಗ ತೋಳು ಅದಿರ್ತು ಸ್ವರ ಕುಗ್ಗೋಯ್ತು ಸುತ್ತಲೂ ವೀಕ್ಷಿಸ್ತಾ ಇರುವಾಗ ತಾನಾಗಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅವನಿಗೆ ಏನೂ ಇಲ್ಲ ಕಣ್ಣು ನೀರು ಇರ್ತಾ ಇರ್ತದೆ ಇನ್ನು ಉರಿ ಉರಿಯ ಕಣ್ಣು ನೀರು ಇರ್ತಾ ಇದೆ ಸುತ್ತ ನೋಡ್ತಾ ಇದ್ದಾನೆ ಎಲ್ಲ ಮಂಕ ಕಾಣ್ತಾ ಇದೆ ಎಲ್ಲೂ ಶೋಭೆನೇ ಇಲ್ಲ ಆಯ್ತು ಮುಗೀತು ಕರಂದಾಯಿತು ಹಣೆಯಲ್ಲಿ ನೋವು ಬರ್ತಾ ಇದೆ ಯಾಕೋ ಕಬಡ್ಡಿ ಸಿಡಿ ಹಾಗೇನೆ ಮೈಗ್ರೋನ್ ಮೈಗ್ರೋನ್ ತಲೆನೋವು ಅಂತಲ್ಲ ಆ ಮೈ ತಲೆನೋವು ಬರ್ತಾ ಇದೆ ಮೈ ನೋವಂತ ಉತ್ಪಾತ ಕಾಣಿಸಿಕೊಂಡು ಖರ ಅಜ್ಞಾನ ವಶನಾಗಿ ಯುದ್ಧಯಾತ್ರೆ ನಿಲ್ಲವು ಯಾಕೋ ಅಪಶಕುನ ಆಗ್ತಾ ಇದೆ ಕಂಡ್ರು ಬೇರೆ ಕಂಡ್ರು ಹೋಗೋದು ವಾಪಸ್ ಹೋಗೋಣ ಅಂತ ಅಲ್ಲೇ ಇಲ್ಲ ಅಪಶಕುನ ಕಂಡ್ರು ಇದೆಲ್ಲ ಆಗ್ತಾ ಇದೆ ಅಂದ್ಕೊಂಡ್ರು ಕೂಡ ಅವನು ಅಜ್ಞಾನ ವಶನಾಗಿ ನುಗ್ಗೋಣ ಹೋಗೋಣ ಏನಾಗತ್ತೋ ಆಗತ್ತೆ ಅಂತ ಅಷ್ಟೇ ಅಲ್ಲ ಅವನು ಕೇಕೆ ಹಾಕ್ತಾ ಎಲ್ಲ ರಾಕ್ಷಸ ಕೂಗಿ ಹೇಳ್ತಾ ಇದ್ದಾನೆ ಏ ಸೈನಿಕರಿಲ್ಲ ನೋಡ್ರಪ್ಪ ಈ ಉತ್ಪಾದಗಳನ್ನ ಭಯಂಕರ ಕಾಣ್ತಾ ಇದೆ ತೋರಿಸ್ತಾ ಇದ್ದಾನೆ ಹುಡುಗರ ಕಾಣ್ತಾ ಇದೆ ನನ್ನ ಪರಾಕ್ರಮದ ಮುಂದೆ ಏನೇ ಅಪಶಕನಾದರೂ ಇದೆಲ್ಲ ಲಕ್ಕ ಇದೆ ನನಗೆ ನಾನು ಸದ್ಯ ಪಡೆದ್ಬಿಡ್ತೀನಿ ನಾನು ವೀರ ಕೈಲಾಗದವರನ್ನ ಅಲಕ್ಷಿಸುವಂತೆ ನಾನು ಇವನ್ನ ಲಕ್ಷಿಸೋದಿಲ್ಲ ಗಣಿಸೋದಿಲ್ಲ ಎಂಥ ಅಪಶಕ ತೋರ್ಲಿ ಏನೇ ತೋರ್ಲಿ ಅದೇನಾದ್ರೂ ಹಾನಿ ಮೇಲೆ ಹಾಗೋ ನಕ್ಷತ್ರಗಳನ್ನು ಕೂಡ ನಾನು ನನ್ನ ಶಾರ್ಪ್ ಆದ ಬಾಣದಿಂದ ಪ್ರಯೋಗ ಮಾಡಿ ಉರುಳಿಸ್ಬಿಡ್ತೀನಿ ಅಂಥ ಶಕ್ತಿ ಇದೆ ನಿನಗೆ ನಾನು ಸಾಮಾನ್ಯನಲ್ಲ ನಾನು ಇಲ್ಲಿಗೆ ಇದು ಮಾಡ್ಬಿಡ್ತೀನಿ ಮೃತ್ಯು ನಾನು ನನ್ನ ಸಿಟ್ಟಾದವನಾದೆ ನಾನು ಬಲಶ ಯುದ್ಧಕ್ಕೆ ಹೊರಟೆ ಅಂದ್ರೆ ಮೃತ್ಯುವನ್ನು ಸಾಯಿಸ್ತೀನಿ ಕಣ ಮೃತ್ಯು ಎಲ್ಲ ಮೃತ್ಯು ಮರಣ ಸಮ್ಮೇನ ಯೋಜಯಾಮಿ ಮೃತ್ಯು ಇಲ್ಲ ಮಾಡ್ಬಿಡ್ತೀನಿ ಅಂಥ ಪರಾಕ್ರಮಿ ನಾನು ಅವನ ಬಲಗರ್ವಿತ ನನ್ನ ತಂಗಿನ ಯಾರು ಗಂಡಸಿಲ್ದೇನೆ ಮುಗು ಕಿವಿ ಕೈ ಕಲಿಸಿದ್ದಲ್ಲ ಅವನು ಅವನನ್ನು ಅವನ ತಮ್ಮನನ್ನು ಕೂಡ ನನ್ನ ತೀಕ್ಷ್ಣವಾದ ವ್ಯವಸ್ಥೆಗಳಿಂದ ಕೊಂದು ಹಾಕಿದೆ ನಾನು ಹಿಂದಕ್ಕೆ ಹೋಗೋದಿಲ್ಲ ವಾಪಸ್ ಹೋಗೋದಿಲ್ಲ ಭಾರತದಂಚ ಸಲಕ್ಷಣ ಅಹತ್ಯ ಸಹಾಯಕ ಶ್ರೀಕ್ಷವಿ ನೋಪಾವರ್ತಿ ನಿಕ್ಷವಿ ಅವರನ್ನು ಸಹಾಯಿಸಿದ್ದೇನೆ ಈ ಯುದ್ಧದಲ್ಲಿ ಮಡಗಿದೆ ನಿಮಗೆ ನಾನು ವಾಪಸ್ ಹೋಗೋದಿಲ್ಲ ನನ್ನ ತಂಗಿ ಅದು ಅವಳ ಇಷ್ಟಾರ್ಥ ಈಡೇರಿಸ್ಕೋಬೇಕು ಆ ಮೂರು ಜನ ರಕ್ತವನ್ನು ಕುಡಿದು
ಆ ನೊರೆ ಸಮೇತ ರಕ್ತ ಕುಡಿದು ನನ್ನ ತಂಗಿ ಬರ್ಸ್ತಾ ಕುಕ್ಕಳ್ದ ಆ ತಪ್ತರಾದೆ ಅಂದ್ಕೊಂಡು ಹೋಗ್ಬೇಕು. ಆ ರೀತಿ ಮಾಡ್ತೀನಿ ಇವತ್ತು ನಾನು. ಯಾವ ಆ ರಾಮಲಕ್ಷ್ಮಣದ ಒಂದು ವಿಪರೀತ ನಡವಳಿಕೆಯಿಂದ ನನ್ನ ತಂಗಿಗೆ ಇಂಥ ಘೋರವಾದಂತಹ ಸ್ಥಿತಿ ಬಂತೋ, ಮೂಕ್ಕೊಯ್ಸ್ಕೊಂಡು ಕಿವಿ ಕೊಯ್ಸ್ಕೊಂಡು ದುಃಖರು ಅವರ ಅವಿವೇಕ ಅವರ ಇದು ಬಂತು. ಆದರೆ ನನಗೆ ಇದುವರೆಗೆ ಬೈ ಬರ್ತ್ ಹುಟ್ಟಂದಿನಿಂದ ನಾನು ಸೋತವನಲ್ಲ, ಹಿಂತಿರುಗಿದವನಲ್ಲ, ಬೆಂತೋಸಿದವನಲ್ಲ, ಯಾರು ನಾನು ಜಗ್ಗವನಲ್ಲ, ರಾಮ ಅಲ್ಲ, ರಾಮನ ಅಪ್ಪ ಬರ್ಲಿ ಕಣ ಬಡ ಹಾಕ್ತೀನಿ ನಾನು. ಸೋಲು ಇಲ್ಲ ನನಗೆ ಯುದ್ಧದಲ್ಲಿ, ಸೋಲು ಅನ್ನೋದೇ ಇಲ್ಲ ಅಂತ ಇದ್ದಾನೆ. ಯುಷ್ಮಾಕಮೇತ ಪ್ರತ್ಯಕ್ಷ ಮತ್ತೆ ಹೇಳ್ತಿದ್ದೀನಿ ಎಲ್ಲರೂ ಕೇಳಿ, ನಾನು ಎಂದಿಗೂ ಸುಳ್ಳು ಹೇಳಿದವನಲ್ಲ, ನಾನೃತಂ ಕಥಯಾಮ್ಯಹಂ, ಯಾರೆಂದಿಗೂ ಸುಳ್ಳು ಹೇಳುವನಲ್ಲ. ದೇವೇಂದ್ರ ಬರಲಿ ಅಲ್ಲಿ ನಾನು ಸೆಟ್ಟವನಾದೆ ಅಂದ್ರೆ ಆ ಮಟ್ಟ ಏರಿದ ಐರಾವತದಿಂದ ಕೂಡ್ಕೊಂಡಂತ ದೇವೇಂದ್ರ ಕಾಡ್ಬಿಡ್ತೀನಿ ನಾನು, ಬಡ್ಬಿಡ್ತೀನಿ ಹಿಂಗೆ ಕೈ ಹಿಂಗ ಮಾಡುದು ಹಿಂಗೆ ಹಿಂಗೆ ಮಾಡುದು ಅಷ್ಟೇ. ಅಲ್ಲಿ ಹೋದೆ ತರತರ ಇದೆ, ಬಡ ಹಾಕ್ಬಿಡ್ತೀನಿ, ಸಾಯಿಸ್ಬಿಡ್ತೀನಿ, ಪಚ್ಚ ಹಾಕ್ಬಿಡ್ತೀನಿ, ಹಿಂಗ ಹಾಕಿ ಹಂಗ ಮಾಡಿದ್ವಿ ಇಲ್ಲಂತ ಇದ್ದಾನೆ ಎಲ್ಲ. ಇನ್ನು ರಾಮ ಹಾಕಿ ಬಂದಿಲ್ಲ ಅಲ್ಲಿ ಹೋಗ್ಲಿ, ಹೂ ಒಂದ ಎರಡ ಎಲ್ಲ ಒಟ್ಟಿಗೆ ಬರುತ್ತೆ. ಪಚ್ಚ ಹಸ್ತಂ ಪ್ರಣಯ ಹನ್ಯಾಂ ಕುಮಾನುಷೋ ಅಪ ವಜ್ರಹಸ್ತ ದೇವೇಂದ್ರ ಇರ್ಲಿ ಮುಂದೆ ಅವನು ಅವನನ್ನು ಕೂಡ ಕೊಂದ ಹಾಕ್ಬಿಟ್ಟೇನು. ಇನ್ ಸಾಮಾನ್ಯ ಜುಜುಬಿ ಹುಲು ಮಾನವರು ಅವು ಯಾವ ಲೆಕ್ಕ ನನಗೆ ಅಂಥೇಳಿ ಅವನ ಗರ್ಜನೆಯನ್ನ ಕೇಳಿ ರಾಕ್ಷಸರ ಎಲ್ಲಾ ಸೈನ್ಯದ ಸಮಯ ಎಲ್ಲರೂ ಕೂಡ ಏನ್ ಮಾಡಿದ್ರು, ಆ ರಾಕ್ಷಸರ ಗರ್ಜನೆ ಕೇಳಿ ಸೈನಿಕರಿಗೆ ಹುರುಂಬಿಸ್ಬಿಟ್ಟ, ಎಲ್ರಿಗೂ ಉತ್ಸಾಹ ಬಂದ್ಬಿಡ್ತು, ಅವರಿಗೆಲ್ಲ ಹೆದರಿಕೆ ಆಗಿತ್ತು, ಯಾರೋ ಏನು ನಾವು ಹೋಗೋಣ ನಮ್ಮ ಸುಂದರ ಇವ ಇಷ್ಟು ಉತ್ಸಾಹ ಇದ್ದಾನೆ ಅಂದ್ರೆ ಬಹುಶಃ ನಮಗೆ ಗೆಲುವು ಆಗ್ಬಹುದು ಅಂತ ಇವರು ಅಂದ್ಕೊಂಡು ಮೃತ್ಯುಪಾಶವನ್ನು ಅವರೆಲ್ಲೂ ಕೊರಗೆ ಸುತ್ತ ಹಾಕೊಂಡ್ರು ಅಂತ ಇದಾರೆ ಆ ಕವಿ ವಾಲ್ಮೀಕಿಗಳು. ಒಬ್ಬರು ಉಬ್ಕೊಂಡ್ರಲ್ಲ, ಉಬ್ಕೊಂಡಿದ್ದಲ್ಲ, ಮೃತ್ಯುಪಾಶವನ್ನು ಎಲ್ಲರೂ ತಮ್ಮ ಕೊರಳಿಗೆ ಹಾಕೊಂಡ್ರು. ಹೇಳ್ಕೊಂಡು ಆ ಮಹಾಸಮಯಕ್ಕೆ ಮಹಾತ್ಮರಾದ ಋಷಿಗಳು, ದೇವತೆಗಳು, ಗಂಧರ್ವರು, ಸಿದ್ಧರು, ಚಾರರು ಎಲ್ಲರೂ ಕೂಡ ವಿಮಾನದ ಬಂದ್ಬಿಟ್ಟಿದ್ದಾರೆ ಯುದ್ಧ ನೋಡ್ಬೇಕು. ಈಗ ರಾಮಚಂದ್ರನಿಗೂ ಕರಸೈನ್ಯಕ್ಕೂ ಯುದ್ಧ ಆಗತ್ತಲ್ಲ 14,000 ಜನ, ಓನ್ಲಿ ಒನ್ ಮ್ಯಾನ್. ಲಕ್ಷ್ಮಣ ಸೀತಕಗಳು ಒಳಗೆ ಹೋಗಿದ್ದಾರೆ ಗಿರಿಕಂದರ ಹಮಾಂತಾನೆ, ಲಕ್ಷ್ಮಣ ನೀನು ಸೀತೆಯನ್ನ ಕರ್ಕೊಂಡೋಗಿ ಆ ಗುಹೆ ಒಳಗೆ ಕರ್ಕೊಂಡೋಗಿ ನೀನು ನಿಂತ್ಕೊಂಡು ಕಾಣಿಸ್ತಾ ಇರೋ, ನಾನು ಯುದ್ಧ ಮಾಡ್ತೀನಿ, ಏನು ವಿಷಯ ಬೇಡ ಅಂತ. ಏನು ಧೈರ್ಯ ಅಂದ್ರೆ ನಮಗೆ ನಾ ಹಿಮ ಧೈರ್ಯತ್ವ ಹಿಮವಾನಿವ ಅಂತ, ಹಿಮವಂತಪುರದ ಎಷ್ಟು ಮಳೆ ಬಂದು ಎಷ್ಟು ಬೀಳು ಬಂದು ಹಿಮಂತ ಜಗ್ಗಲ್ವೋ ಅಂಥ ಧೈರ್ಯವಂತ ರಾಮಚಂದ್ರ. ಅವನು ಅವನನ್ನು ಕೊಂದಾಕ್ಬಿಟ್ಟಿನಿ ಇವನಂತಾನೆ. ಅಂದ ಆ ರಾಮಚಂದ್ರ ಮತ್ತು ಕರಸೈನ್ಯದ ಯುದ್ಧವನ್ನು ನೋಡೋಕ್ಕೋಸ್ಕರವಾಗಿ ದೇವತೆಯರು, ಋಷಿಗಳು, ಗಂಧರ್ವರು, ಸಿದ್ಧರು ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಜಸ್ತ್ವಲ ಗೋಭ್ಯೋಸ್ತು ಅವರೆಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ದಾರೆ, ಗೋಬ್ರಾಹ್ಮಣರಿಗೆಲ್ಲ ಶುಭವಾಗಲಿ, ಜನಪ್ರಿಯರಾಗಿರ್ತಕ್ಕಂತಹ ಸಜ್ಜನಿಗೆ ಒಳ್ಳೆಯದಾಗಲಿ. ಆದರೆ ಪೌಲಶ್ಚಾನ್ ರಜನೀಚರಾನ್ ಪುಲಶ್ಚ ವಂಶದವರಾಗಿರ್ತಕ್ಕಂತಹ ರಾವಣ ಪಕ್ಷದವರ ನಿಶಾಚರೆಲ್ಲರನ್ನು ಕೂಡ ರಾಮಚಂದ್ರ ಗೆಲ್ಲಲಿ, ಅವರೆಲ್ಲರೂ ವಿಲಾಸ ಹೊಂದಲಿ ಅಂತ ಅವ್ರು ಹರಿಸ್ತಾ ಇದ್ದಾರೆ. ರಾಮಚಂದ್ರಿಗೆ ಜಯ ಆಗಲಿ, ರಾಮಚಂದ್ರ ಗೆದ್ದೋಗಲಿ, ಅವರೆಲ್ಲ ನಿರ್ನಾಮವಾಗಲಿ, ಎಲ್ಲ ಸತ್ತೋಗಲಿ ಅಂತ. ಹೇಗೆ ಸಾಕ್ಷಾತ್ ನಾರಾಯಣ ವಿಷ್ಣು ಚಕ್ರಧಾರಿಯಾಗಿ ಸಮಸ್ತ ದೈತ್ಯರನ್ನು ಕೊಂದಾಕ್ಬಿಡ್ತಾನೋ ಆ ರೀತಿ ಆತನೇ ರಾಮನಾಗಿ ಬಂದಿರೋದ್ರಿಂದ ಅವನು
ಯುದ್ಧವನ್ನು ಮಾಡಿ ಎಲ್ಲ ರಾಕ್ಷಸ ಸಂಹಾರ ಮಾಡಲಿ, ರಾಮಚಂದ್ರ ಜಯಶೀಲನಾಗಲಿ, ಅವನಿಗೆ ಎಲ್ಲ ರೀತಿಯಾದ ಶಕ್ತಿ ಉಂಟಾಗಲಿ, ಅವನು ಇದಾಗಲಿ ಹರ್ಷೋದ್ಯ ಉನ್ನದ್ದನಾಗಲಿ ಅಂತ ಹೇಳ್ತಾ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ರಾಮನಿಗೆ ಗೆಲುವಾಗಲಿ, ರಾಮ ಜಯಶೀಲನಾಗಲಿ, ರಾಕ್ಷಸರಲ್ಲ ಸಂಹಾರವಾಗಲಿ, ನಾಶವಾಗಲಿ ಅಂತ ಮಾತ್ರ ಕೋತಾ ಇದ್ದಾರೆ. ಅವೆಲ್ಲಗೂ ಕುತೂಹಲ, ಅವಿತ್ಕೊಂಡು ನೋಡ್ತಾ ಇದ್ದಾರೆ, ಹೊಕ್ಕೊಂಡು ಎಲ್ಲೋ ಬೆಟ್ಟದ ಮೇಲೆ ಹೊಕ್ಕೊಂಡು ಮರದ ಮೇಲೆ ಹೊಕ್ಕೊಂಡು ಹಾಕೊಂಡು ನೋಡ್ತಾ ಇದ್ದಾರೆ. ಕುತೂಹಲ ಬಂದವರಾಗಿ ವಿಮಾನದಲ್ಲಿ ಇದ್ಕೊಂಡು ದೇವತೆಗಳು ಆ ಸೈನ್ಯವನ್ನು ರಾಕ್ಷಸ ಸೈನ್ಯ ಗತಾಯುಷ ಹೇಳಿದ್ದಾರೆ, ಎಲ್ಲ ಆಯುಷ್ಯವನ್ನು ಕಾಕೊಂಡಂತಹ ರಾಕ್ಷಸ ಸೈನ್ಯನ್ನ ನೋಡ್ತಾ ಇದ್ದಾರೆ. ನೋಡು ಎಂಥವ್ರು, ಒಬ್ಬೊಬ್ರು ಆನೆ ಗಾತ್ರದಾಳ ಇದ್ದಾರೆ, ಬೆಟ್ಟದಂತೆ ಇದ್ದಾರೆ, ಮರದಂತೆ ಇದ್ದಾರೆ, ಕೊಳ್ದು ಮುಚ್ಚು ಖಡ್ಗ ಆಮೇಲೆ ಇದು ಪರಿಘ ಶೂಲ ಪಟ್ಟಿ ಹಿಡ್ಕೊಂಡು ಬರ್ತಾ ಇದೆ ಅಂತ ನೋಡ್ತಾ ಮಾತಾಡ್ತಾ ಇದ್ದಾರೆ. ಸೇನ ಸುಖರು ತಂದೃಷ್ಟ ಇಷ್ಟೊತ್ತಿಗೆ ಖರ ವೇಗದಿಂದ ರಥವನ್ನು ಓಡಿಸ್ತಾ ಸೈನ್ಯವನ್ನು ದಾಟಿ ನುಗ್ಗಿ ಮುಂದಕ್ಕೆ ಹೋದ. ಉಳಿದ ರಾಕ್ಷಸರು ಕೂಡ ಅವನ ನೋಡಿ ಬೇಗ ಬೇಗ, ಹೇ ನಮ್ಮ ರಾಜ ಹೋದ, ನಮ್ಮ ಅಧಿಪತಿ ನಮ್ಮ ಸ್ವಾಮಿ ಅವನ ಮುಂದೆ ಹೋದ, ನಾವು ಎಲ್ಲ ಬರೋಣ ಬರ್ರೋ, ಅವ್ರ ರಕ್ಷಣೆ ಎಲ್ಲರೂ ಕೂಡ ನುಗ್ಗಿಬಿಟ್ರು ಮುಂದಕ್ಕೆ. ಶೇನಗಾಮಿ ಸುಗ್ರೀವೋ ಯಾರ್ಯಾರು ಹೋದ್ರು ಅಂತ ಹೆಸರು ಅವರು. ಶೇನಗಾಮಿ ಅಂತ ಒಬ್ಬ ರಾಕ್ಷಸ, ಇನ್ನೊಬ್ಬ ಸುಗ್ರೀವ. ಸುಗ್ರೀವ ಅಂದ್ರೆ ಬಹಳ ದೊಡ್ಡ ಕತ್ತಿಳುವನು ಅಂತ, ಯಜ್ಞ ಶತ್ರು ಹೆಸರು ನೋಡ, ಯಜ್ಞಕ್ಕೆ ಶತ್ರು ಅಂತ ಅವನು. ಇನ್ನೊಬ್ಬ ವಿಹಂಗಮ ಪಕ್ಷಿ ಅಂತೇ ಕುಪ್ಪಾಡ್ಸೋನು. ಇನ್ನೊಬ್ಬ ದುರ್ಜಯ ಅಂತ ಅವನ ಹೆಸರು. ಕರವೀರಾಕ್ಷ, ಕರವೀರ ಅಂದ್ರೆ ಕಡಗಿಲೆ, ಅದರಂತ ಕಣ್ಣುಳ್ಳವನು. ಆಮೇಲೆ ಮೇಘಮಾಲಿ, ಆಮೇಲೆ ಪರುಷ ಕಾಲಕಾರ್ಮುಕ ಅಂತ ಅವನು. ಹ್ಮ್, ಮೇಘಮಾಲಿ ಅದಂಗ ಗ್ಯಾಪ್ ಮಾಡ್ಕೊಂಡಿದ್ದಪ್ಪ ರಾಕ್ಷಸ ಇವರು ವಾಲ್ಮೀಕಿಗಳು ಹೆಸರನ್ನ ಗ್ಯಾಪ್ ಮಾಡ್ಕೊಂಡಿದ್ದಾರೆ. ಅಲ್ಲೊಬ್ಬ ಮೇಘಮಾಲಿ ಅಂತ ಒಬ್ಬ ಮೇಘವನ್ನೇ ಮಾಲೆಯಾಗಿ ಹಾಕೊಂಡವನು, ಅವನು ಮಹಾಮಾಲಿ. ಇನ್ನೊಬ್ಬ ಭಾರಿ ಮಾಲಾಧಾರಿಯಾಗಿರ್ತಕ್ಕವನು, ಸರ್ಪಾಸ್ಯ ಹಾವಿನಂತೆ ಮುಖ ಇರ್ತಕ್ಕವನು ಒಬ್ಬ ರಾಕ್ಷಸ. ಇನ್ನೊಬ್ಬ ರುಧಿರಾಶರ ರಕ್ತನ ಕುಡಿಯುವಂಥವನು ಬಂದವನು. ಈ ರೀತಿ 12 ಜನ ಮಹಾಶೂರರಾಗಿರ್ತಕ್ಕಂತಹ ರಾಕ್ಷಸರು ಕರನ ಎರಡು ಪಕ್ಕಕ್ಕೂ ಬಂದು ನಿಂತ್ಕೊಂಡು ರಕ್ಷಣೆಗೆ ಬಂದು ನಿಂತ್ಕೊಂಡ್ರು, ಬಾಡಿ ಗಾರ್ಡ್ ಆಗಿ ಬಂದು ನಿಂತ್ಕೊಂಡ್ರು. ಸ್ಥೂಲಾಕ್ಷ ಪ್ರಮಾಥಿ ಇನ್ ನಾಲ್ಕು ಜನ ಯಾರ್ಯಾರು? ಮಹಾಕಪಾಲ, ಸ್ಥೂಲಾಕ್ಷ, ಪ್ರಮಾಥಿ, ತ್ರಿಶಿರ ಅನ್ನುವಂತಹ ನಾಲ್ಕು ಜನ ಸೇನಾಪತಿಯಾದ ದೂಷಣ ಇದ್ನಲ್ಲ, ದೂಷಣ ಹಿಂದೆ ಅವ್ರ ಮುಂದೆ ಪ್ರಯಾಣ ಮಾಡಿದ್ರು. ಹೀಗೆ ಒಟ್ಟೊಟ್ಟು ಮಾತಾಡ್ಕೊಂಡು ನುಗ್ಗಿದ್ದಾರೆ. ತಮರಾಭಿಕಾಮ ಮಹಾಬಲ ರಾಕ್ಷಸ ವೀರ ಸೇನಾ ಮಾಲಾ ಗ್ರಹಣ ಸೂರ್ಯಚಂದ್ರಿಗೆ ಹೌದು. ಆ ಭಯಂಕರ ವೇಗಶಾಲಿಗಳು ಮಹಾಬಲಾಢ್ಯರು ಆಗಿರ್ತಕ್ಕಂತಹ ಆ ರಾಕ್ಷಸ ಸೇನೆ ಯುದ್ಧಕ್ಕಾಗಿ ಹಾತೋರಿತಾ ಇತ್ತಲ್ಲ, ಅದು ಅಂಗಾರಕ ಮುಂತಾದ ಗ್ರಹಗಳ ಗುಂಪಿನಲ್ಲಿ ಇದ್ದಂತಹ ಆ ಸೇನೆ ಸೂರ್ಯಚಂದ್ರಂತಿದ್ದಂತಹ ರಾಮದ್ರಗಳ ಮೇಲೆ ಯುದ್ಧಕ್ಕಿದ್ದಾಗೆ ದಾಳಿ ಮಾಡಿ ನುಗ್ಗಿಬಿಟ್ರು ಅಂತ ಹೇಳ್ತಾ ಇಲ್ಲಿಗೆ ಈ ಆಶ್ರಮಂ ಪ್ರತಿಯಾತೆ ಖರೆ ಖರ ಪರಾಕ್ರಮೇ ತಾನೇವ ಉಗ್ರ ಪರಾಕ್ರಮಿಯಾದಂತಹ ಖರ ಶ್ರೀರಾಮನ ಪರ್ಣಶಾಲೆ ಸಮೀಪಕ್ಕೆ ಬರುತ್ತಿರುವಾಗ ಆ ಖರನ ಉಂಟಾದಂತಹ ಉತ್ಪಾತಗಳನ್ನು ಕೂಡ ರಾಮಲಕ್ಷ್ಮಿ ಇಬ್ಬರೂ ಗಮನಿಸಿದ್ದಾರೆ, ಇಬ್ಬರೂ ನೋಡ್ತಾ ಇದ್ದಾರೆ. ತಾನ್ ಉತ್ಪಾತಾನ್ ಮಹಾಘೋರನ್ ರೋಮಾಂಚನವಾಗುವಂತಹ ಆ ಘೋರವಾದ ಉತ್ಪಾತಗಳು ಏನು ಸುತ್ತಲೂ ಅವರ ಸೇನೆ ಮೇಲೆ ಆವರಿಸ್ಕೊಂಡ್ಬಿಟ್ಟಿದೆ, ಎಲ್ಲ ಕಡೆ ಅವ್ರನ್ನ ಅಟ್ಯಾಕ್ ಮಾಡಿದೆ. ಅಂತಹ ಉತ್ಪಾತಗಳನ್ನ ಪ್ರಜೆಗಳಿಗೆ ಕೆಡನ್ನು ಅದು ರಾಕ್ಷಸ ಸೇನೆಗೆ ಕೆಡಕನ್ನುಂಟು ಮಾಡ್ತಾ ಇರುವಂತಹ ಆ ಸೇನೆಯನ್ನು ನೋಡಿ ರಾಮಚಂದ್ರ ಲಕ್ಷ್ಮಣ ಅಂತ ಹೇಳ್ತಾ ಇದ್ದಾನೆ.
इमान पश्य महाबाहो सर्वभूतापहारिणः समुत्थितां महोत्पातां हंहर्तुं सर्वराक्षसा नोड़ो महाबाहु लक्ष्मण नोड़ो सकल प्राणिगळिगू अत्यंत दारुणवाद ಉಪದ್ರವ ಉಂಟು ಮಾಡುವಂತಹ ಈ ಉತ್ಪಾದಕರು ನೋಡು ಈ ಪ್ರಕೃತಿಯಲ್ಲಿ ರಾಕ್ಷಸರ ಸಂಹಾರ ಆಗೋದು ಅನ್ನೋದಲ್ಲಿ ಸಂಶಯವಿಲ್ಲ. ಇದು ಅವರಿಗೆ ಕೊಲೆಗಾಲ. ಆ ಉತ್ಪಾದನೆ ಹೇಳ್ತಾ ಇದೆ ಅವರೆಲ್ಲರದ್ದು ಆಯಿತು ಅಂತ. ಅದು ಪರುಷ ಪರುಷ ಪುರುಷ ಅಲ್ಲ ಇವೆಲ್ಲ ಈ ಮೋಡಗಳು ಕೆಂಪಾದ ಮೋಡಗಳಾಗಿ ಕಠೋರವಾಗಿ ಗುಡುಗುತ್ತಾ ರಕ್ತವನ್ನು ಸುರಿಸ್ತಾ ಇದೆ. ಕಡೆ ಮೋಡ ಲಕ್ಷಣ ನೋಡು ಆಕಾಶದಲ್ಲಿ ಭೀಕರವಾದಂತಹ ಇದು ಉಂಟಾಗ್ತಾ ಇದೆ. ಯುದ್ಧವು ಒದಗಿತು ಅಂತ ಹೇಳಿ ಹೇಳಿ ಹರ್ಷದಿಂದ ನನ್ನ ಬಾಣಗಳ ಕುಡಿತಾ ಇದೆ ಅಂತೆ. ಭಕ್ತರಿಗೆ ರಾಮನ ಬಾಣ ಕುಡಿತಾ ಇದೆ ಅಂತೆ. ಬುಗುದಿಂಗೆ ಎತ್ಕೋ ಎತ್ಕೋ ಬೇಗ ಹೊಡಿ ಹೊಡಿ ಅಂತ ಅವ್ರು ಕಾಯ್ತಾ ಇದ್ವು ಅಂತೆ. ನನ್ನ ಬಾಣಗಳು ಹೊಗೆಗೊಳ್ಳುತ್ತಾ ಭಕ್ತರಿಗೆ ಮಿಸ್ಕುತ್ತಾ ಇದೆ. ನಾನೇ ಬರ್ತೀನಿ ನಾನೇ ಬರ್ತೀನಿ ಹಾಗೆ ನುಗ್ಗು ಬರ್ತಾ ಇದೆ. ಬಂಗಾರದ ಕೈಗಳಂತಹ ಬಿಲ್ಲುಗಳು ಉತ್ಸಾಹದಿಂದ ಹೇಗೆ ಎಚ್ಕೋ ನನ್ನನ್ನು ಬೇಗ ಹಿಡಿ ಅಂತೇಳಿ ಬಿಲ್ಲು ಕೂಡ ನನ್ನನ್ನು ಬೇಗ ತ್ವರ ಮಾಡ್ತಾ ಇದೆ, ಆಸರ ಪಡಿಸ್ತಾ ಇದೆ. ಲಕ್ಷಣ ನೋಡು ಹೇಗಿದೆ ಬಿಲ್ಲು ಕೂಡ ಆಸರ ಪಡಿಸ್ತಾ ಇದೆ. ಬಾಣಗಳು ಚುಮ್ಚಾ ಇದೆ. ತಗೋ 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 ನನ್ನನ್ನು ಅಂತ ಇದೆ. ನೋಡಿ ನನ್ನ ಪಡೆಗೆ ಇದು ಆಗ್ತಾ ಇದೆ ಅಂತ ರಾಮ ಲಕ್ಷ್ಮಣ್ ತೋರಿಸ್ತಾ ಇದ್ದಾರೆ. ವನಚಾರಿಗಳಾದ ಈ ಪಕ್ಷಿಗಳು ಕೂಗುದನ್ನು ಗಮನಿಸಿದ್ರೆ ನಮ್ಮ ಸಮೀಪದಲ್ಲಿಯೇ ಈ ಭಯಂಕರ ಕೃತ್ಯ ನಡೆಯುತ್ತೆ ಅಂತ ಗೊತ್ತಾಗ್ತಾ ಇದೆ. ಕಣೋ ಏನೋ ಭಯಂಕರ ಕೃತ್ಯ ಅಂದ್ರೆ ಭಾರಿ ಪ್ರಾಣಿ ಹಾನಿ ಆಗತ್ತೆ. ಪ್ರಾಣಿ ಭಾರಿ ಪ್ರಾಣಿ ಹಾನ ಪ್ರಾಣ ಹಾನಿ ಆಗೋದಾದ್ರೆ ರಾಕ್ಷಸರೆ ಯಾಕೆ ನಮ್ಗೆ ಒಬ್ಬರೇ ಇಬ್ಬರೇ ಮೂರೇ ಜನ ಅಂತ ನಂಗೆ ತೋರ್ತಾ ಇದೆ. ಆಮೇಲೆ ಸಂಪ್ರಹಾರ ಅಂದ್ರೆ ಯುದ್ಧ. ಸಂದೇಹವಿಲ್ಲದೆ ಭೀಕರವಾದ ಯುದ್ಧ ನಡೆಯುತ್ತೆ. ನೋಡು ಲಕ್ಷ್ಮಣ ನನ್ನ ಬಲ್ತೋಳು ಅದುರ್ತಾ ಇದೆ. ನೋಡು ಕುಡಿತಾ ಇದೆ ಬಲ್ತೋಳು ಅದುರ್ತಾ ಇದೆ. ನನಗೆ ಜಯವು ಖಂಡಿತವಾಗುತ್ತೆ. ಶತ್ರುವಿನ ಪರಾಜಯವಾಗುತ್ತೆ. ಅದು ಸಮೀಪಿಸ್ತಾ ಇದೆ ಅಂತ ಹೇಳಿ ಸಾರ್ತಾ ಇದೆ. ಅಷ್ಟೇ ಅಲ್ಲದೇನೆಯೇ ಹೇ ವೀರಾಗ್ರನಾಗಿದ್ದ ಲಕ್ಷಣ ನಿನ್ನ ಮುಖ ಪ್ರಶಾಂತವಾಗಿದೆ, ಕಾಂತಿಯುಕ್ತವಾಗಿದೆ. ಇದೇ ಗುರುತು ನಮ್ಮ ಕಡೆ ಗೆಲುವಾಗತ್ತೆ ಅಂತ. ಶತ್ರುವಿನ ಪರಾಜಯ ನಮ್ಗಳಿಗೆ ಗೆಲುವು ಅದಷ್ಟು ಕೂಡ ನಿನ್ನ ಮುಖವೇ ತೋರಿಸ್ತಾ ಇದೆ ಲಕ್ಷಣ. ನನಗೆ ಅಷ್ಟು ಪ್ರಸನ್ನವಾಗಿದೆ, ಶೋಭಾಯಮಾನ ಆಗಿದೆ. ಆದ್ರಿಂದ ನಮ್ಗೆ ಖಂಡಿತ ಜಯ ಯೋಚನೆ ಮಾಡಬೇಡ. ಯಾರು ಯುದ್ಧಕ್ಕೆ ತೊಡಗಿದವರಾಗಿ ಯುದ್ಧಕ್ಕೆ ಬಂದಂತಹವರಾಗಿರ್ತಾರೋ ಅವರ ಮುಖ ಬಾಡ್ ಹೋಗಿರುತ್ತೆ. ತುಟಿಯಲ್ಲೆಲ್ಲ ನೀರೇ ಇರಲ್ಲ, ಬಚ್ಚೋಗಿರುತ್ತೆ. ಪ್ರಭೆ ಮುಖದ ಪ್ರಭೆ ಯಾವುದೂ ಇರಲ್ಲ. ಇದೇ ಗುರುತು ಅವರ ಆಯುಷ್ಯ ಕ್ಷಯವಾಯಿತು, ಅವ್ರು ಸತ್ತೋಗ್ತಾರೆ ಅಂತ. ನಮ್ಮ ಕಡೆಯವರಿಗೆ ಮುಖ ಒಳ್ಳೆ ಶ್ರೀಯುಕ್ತವಾಗಿ ಕಾಣ್ತಾ ಇದೆ, ಪ್ರಸನ್ನವಾಗಿ ಕಾಣ್ತಾ ಇದೆ, ಶೋಭಾಯಮಾನ ಉರಿತಾ ಇದೆ. ಆದ್ದರಿಂದ ನಮಗೆ ಗೆಲುವು ಇದು. ಯೋಚನೆ ಮಾಡಬೇಡ ಲಕ್ಷ್ಮಣ. ನೋಡು ರಾಕ್ಷಸರು ಘೋರ ಗರ್ಜನೆ ಕೇಳಿಸ್ತಾ ಇದೆ, ಅವ್ರ ಕಡೆಗೆ ಬರ್ತಾ ಇದ್ದಾರೆ. ಆ ಕುರಾತ್ಮರು ಬಾರಿಸುತ್ತಿರುವಂತಹ ಭೇರಿಗಳ ಸದ್ದು ಮುಂದೆ ಅನರ್ಥ ಸಂಭವಿಸುವಂತ ಹೇಳಿ ಶಂಕೆ ಉಂಟಾದಾಗ ದೂರದರ್ಶಿಯಾದ ಮನುಷ್ಯನು ಅದಕ್ಕೆ ಅನಾಗತ ಯಾವಾಗ್ಲೂ ದೂರದರ್ಶಿಯಾದ ಮನುಷ್ಯ ಮೊದಲೇ ಅದಕ್ಕೆ ಪರಿಹಾರ ಯೋಚನೆ ಮಾಡ್ಬೇಕು. ಈ ಶಬ್ದಗಳು ಈ ಭೇರಿ ಈ ಯುದ್ಧದ ಇದು ಬರ್ತಾ ಇದ್ದಾರೆ ಅಂದ್ರೆ ನಾವು ಫುಲ್ ರೆಡಿ ಆಗ್ಬೇಕು, ಅಟೆನ್ಷನ್ ಆಗ್ಬೇಕು. ನಾವು ಏನು ಇದನ್ನು ಪರಿಹಾರ ಹೇಗೆ ಯೋಚನೆ ಮಾಡ್ಬೇಕು. ಶುಭವನ್ನು ಬಯಸುವಂತವನು ಆಪತ್ತಿಗೆ ಪರಿಹಾರ ನೋಡ್ಕೊಳ್ಳದೆ ಬುದ್ಧಿವಂತಿಕೆ ಕಣಪ್ಪ. ಇವಾಗ ನಾನು ಪೂರ್ಣವಾಗಿ ಇದಕ್ಕೆ ಸನ್ನದ್ಧನಾಗಿ ನಾನು ನಿಂತಿದ್ದೀನಿ. ತಸ್ಮಾತ್ ಗುಹಾ ಬೆಟ್ಟದ ಪಕ್ಕದಲ್ಲಿಯೇ ಆಶ್ರಮ ಕಟ್ಕೊಂಡು ಈ ಬೆಟ್ಟದ ಗುಹೆ ಒಳಗೆ ಕರ್ಕೊಂಡು ಹೋಗು. ಯಾರನ್ನ? ವೈದೇಹಿಯನ್ನ. ಸೀತೆಯಲ್ಲಿ ಕರ್ಕೊಂಡು ಹೋಗು. ಆ ಗುಹೆ ಬಾಗಿಲಲ್ಲಿ ನೀನು ಧನುರ್ಧಾರಿಯಾಗಿ ಅಲ್ಲಿ ನಿಂತ್ಕೊ. ನೀನು ಅಲ್ಲಿ ಯಾರು ತಪಸ್ಸು ಮಾಡೋ ಯಾಕಡೆ ಬಿಡ್ಬಿಡೋದು?
ಅಲ್ಲಿ ನಿಂತ್ಕೊ. ಹಾಗೆ ನಿಂತ್ಕೊಂಡು ಆ ಕಾಪಾಡ್ತಾ ಇದ್ದು ಗುಹಾಮಾಶ್ರಯ ಶೀಲಸ್ಯ ದುರ್ಗಾಂ ಪಾದ ಸಂಕುಲಂ, ಆ ಪಾದಗಳಿಂದ ಪಾದ ಮರ ಮರಗಳಿಂದ ತುಂಬ ಹೋಗಿರ್ತಕ್ಕಂತಹ ಆ ಬೆಟ್ಟದ ಗುಹೆ ಒಳಗಿಲ್ಲ, ಗುಹೆ ಒಳಗೆ ಏನು ಇಲ್ಲ, ಅದರೊಳಗೆ ಸೀತೆ ಹೇಳು, ನಿಮ್ಮ ಬಹಳ ನಿಂತ್ಕೊಂಡು ಕಾಪಾಡು, ನಾನು ಒಬ್ಬರು ಯುದ್ಧ ಮಾಡ್ತೀನಿ. ಪ್ರತಿಕೂಲಿಸಿ ಮುಚ್ಚಾಮಿ ನಾನು ಎಲ್ಲರಿಗೂ ಪ್ರತಿಕೂಲವಾಗಿ ವಿರುದ್ಧ ನಡ್ಕೊಳ್ತೀನಿ. ಈ ನನ್ನ ವಾಕ್ಯ ನೀನು ಕೇಳಲೇಬೇಕು. ಮತ್ತೆ ಅಣ್ಣ ನಾನು ಯುದ್ಧಕ್ಕೆ ಬರ್ತೀನಿ, ನೀನು ಒಬ್ಬನೇ ಬೇಡ, ನಾನು ಸಹಾಯ ಪಡ್ತೀನಿ, ಹಗಲ ನೀನು ಕೂಡ್ದು, ನನ್ನ ಆಜ್ಞೆ ಇದು, ನನ್ನ ಪಾದದ ಮೇಲೆ ಆಯ್ತು ಹೇಳ್ತಿದ್ದೀನಿ, ಈಗಲೇ ಹೊರಟೋಗು, ಕರ್ಕೊಂಡೋಗಿ ಸೀತೆಯನ್ನ ಗುಹೆಯೊಳಗೆ ಸೇರಿಸು, ನೀನು ಅಲ್ಲಿ ನಿಂತ್ಕೊ, ಮಾ ಚಿರಂ ಲೇಟ್ ಮಾಡಬೇಡ, ಹೊತ್ ಮಾಡಬೇಡ, ಹೋಗು ನಿಂತ್ಕೊ. ನಾನು ನಿಂತ್ಕೊಂಡಿದ್ದೀನಿ ರಾಮ ಎತ್ತವಾದ ಬಂಡೆ ಮೇಲೆ ನಿಂತ್ಕೊಂಡ ತಗೊಂಡಪ್ಪ. ಆಮೇಲೆ ಹೌದು ಕಣ ಲಕ್ಷ್ಮಣ, ನೀನು ಶೂರ, ನೀನು ಧೀರ ವೀರ, ನೀನೇ ಎಲ್ಲರೂ ಕೊಂದು ಹಾಕ್ತೀಯ, ಅದ್ರ ಸಂಶಯ ಇಲ್ಲ. ಆದ್ರೆ ನಾನು ಇವಾಗ ಕೊಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಯಂತು ಹಂತು ಇಚ್ಛಾಮಿ ಸರ್ವಾನ, ಅಷ್ಟು ರಾಕ್ಷಸರನ್ನು ನಾನು ಒಂದೊಳಗೆ ಕೊಚ್ಚಾಕ್ಬಿಡ್ತೀನಿ ಅನ್ಕೊಂಡಿದ್ದೀನಿ. ಅದನ್ನ ನೀನು ಅಲ್ಲಿರು, ಯೋಚನೆ ಮಾಡಬೇಡ, ನಾನು ಮಾಡ್ತೀನಿ ಅಂತಂದ. ಏವ ಮುಕ್ತಸ್ತು ರಾಮೇಣ ಆಯ್ತು ಅಣ್ಣ, ನೀನು ಹೇಳ ಹಾಗೆಪ್ಪ, ನಿನ್ನ ಮಾತು ನೀನು ಇದಿಲ್ಲ ಅಂತ ಹೇಳ್ಬಿಟ್ಟು ಅತ್ತಿಗೆ ಬನ್ನಿ ಅಂತ ಹೇಳ್ಬಿಟ್ಟು ಅತ್ತಿಗೆನ ಕರ್ಕೊಂಡು ಹೋಗಿ ಆ ಗುಹೆ ಒಳಗೆ ಅತ್ತಿಗೆಯನ್ನು ಒಳಗೆ ಇಟ್ಕೊಳ್ತಾನೆ. ಅಲ್ಲಿ ಒಂದು ಮಟ್ಟು ಅಂತ ಒಂದು ಇದಿತ್ತು, ಬಂಡೆ ನೈಸಾಗಿತ್ತು, ಅಲ್ಲಿ ಮೇಲೆ ಅತ್ತಿಗೆ ಕೂರಿಸಿದಾನೆ. ಹೊರಗಡೆಯಲ್ಲಿ ಲಕ್ಷ್ಮಣ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ರಾಮಚಂದ್ರ ಈ ಕಡೆಯಲ್ಲಿ ಸಿದ್ಧರಾಗ್ಬಿಟ್ಟಿದ್ದಾನೆ ಯುದ್ಧಕ್ಕಾಗಿ. ಶರಾನಾದಾಯ ಚಾಪಂಚ ದುಗ್ಗಾಮ, ಅವನು ಲಕ್ಷ್ಮಣ ಬಾಣವನ್ನು ಬಿಲ್ಲನ್ನು ರೆಡಿ ಮಾಡಿಕೊಂಡು ಆ ಗುಹೆಯ ಮುಂದೆ ನಿಂತ್ಕೊಂಡಿದ್ದಾನೆ. ಎಲ್ಲರೂ ಎಲ್ಲ ಕಡೆ ಗಮನಿಸ್ತಾ ಇದ್ದಾರೆ, ಯಾರ ಕಡೆ ಯಾರು ಬರ್ತಾರೆ ಅಂತ. ಈ ಬೆಟ್ಟ ಹೀಗಿದ್ಬಿಟ್ರೆ ಹೀಗೆ ಹೀಗೆ ಬರಬೇಕು, ಹಿಂದಿನ ಏನು ಬರೋಕ್ಕಾಗಲ್ಲ. ತಸ್ಮಿನ್ ಪ್ರವಿಷ್ಟೇ ತು ಗುಹಾಂ ಲಕ್ಷ್ಮಣೇ ಸಹಸೀತಯ ಹಂತ. ಈ ರೀತಿಯಾಗಿ ಲಕ್ಷ್ಮಣನು ಸೀತೆಯನ್ನ ಗುಹೆಗಳ ಮೇಲೆ ಕರ್ಕೊಂಡು ಹೋದ ಕೂಡಲೇ ರಾಮಚಂದ್ರ ಅಪ್ಪ ಸರಿ ಆಯ್ತು, ಇವಾಗ ವ್ಯವಸ್ಥೆ ಸಿದ್ಧವಾಯಿತು ಅಂತ ಹೇಳ್ಬಿಟ್ಟು ಗಾರ ಮಾಡಿಬಿಟ್ಟು ಒಳ್ಳೆ ಕವಚವನ್ನ ಹಾಕೊಂಡಂತೆ. ಉದ್ಯೋಗದ ರಾಮ ಕವಚ ಮಾಡಿಸಿದ್ರು, ರಾಮನು ಕವಚವನ್ನ ಹಾಕೊಂಡ ಒಳ್ಳೆ ಆಶೀಶಿಶಾನ್ ಹೇಳ್ಕೊಂಡು ಕವಚ ಧಾರಣೆ ಮಾಡಿದ್ದಾರೆ. ಏನ್ ಮಾಡಿ ಹೊಡೆಯಲ್ಲ ಅಂತ ಕಥೇನಾಗ್ನಿ ಕಾಶಿ ವಿಧೂಮೋ ಕವಚವನ್ನ ತೊಟ್ಟಂತಹ ರಾಮಚಂದ್ರ ಆ ಕತ್ತಲ್ ಹೊಗೆ ಇಲ್ಲದೆ ಇರತಕ್ಕಂತಹ ಅಗ್ನಿಯಂತೆಯೇ ಕಂಗೊಳಿಸ್ತಾ ಇದ್ದಾನೆ. ಆ ವೀರನು ಪ್ರಚಂಡವಾದಂತಹ ಕೋದಂಡವನ್ನು ಹಿಡಿದು ಹೆದೆಯನ್ನು ಮಿಡಿಯುತ್ತಾ ಸಚಾಪ ಮುದ್ಯಮ್ಯ ಮಹಚ್ಚ ಚಾಪ ಮುದ್ಯಮ್ಯ ಬಿಲ್ಲನ್ ಆ ವೈಷ್ಣವ ಬಿಲ್ಲನ್ ಎತ್ತಿದಾನೆ. ದೊಡ್ಡ ಧನುಸ್ಸು ಬಹಳ ಬಲಿಷ್ಠ ಅಂತ ರಾಮಚಂದ್ರ ಕೈಲಿ ಹಿಡ್ಕೊಂಡು ಠಣ್ ಠಣ್ ಅಂತ ಹೇಳಿ ಆ ಜಾ ಶಬ್ದ ಮಾಡ್ತಾ ಇದ್ದಾನೆ. ಹಾಗೆ ತಂಬುರಿ ಶಬ್ದ ಮಾಡ್ತಾರೆ. ಅದೇ ರೀತಿ ಆ ಜಾಸ್ವನ ಆ ಹೆದೆಯಿಂದ ಎದ್ಬಿಟ್ರೆ ಠಣ್ ಶಬ್ದ ಆಗುತ್ತೆ. ಆ ಶಬ್ದದಿಂದ ಈ ವನ ಪ್ರದೇಶ ತುಂಬಿಸ್ತಾ ರಾಮಚಂದ್ರ ಬರ್ರ ಯಾ ಬರ್ತಿದ ತಾಕತ್ತಿದ ಬರ್ರೋ ಅಂತೇಳಿ ಠೇಂಕಾರ ಮಾಡ್ತಾ ಇದ್ದಾನೆ ಬಿಲ್ಲಿಂದ. ಯಥೋ ದೇವ ಆ ಕಡೆ ದೇವತೆಗಳು ಗಂಧರ್ವರು ಸಿದ್ಧರು ಚಾರರು ಎಲ್ಲರೂ ಯುದ್ಧ ಕುತೂಹಲದಿಂದ ಬಂದು ನೆರೆದ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಎಷ್ಟ ಮಹಾತ್ಮನ ಪುಣ್ಯಶಾಲಿಗಳಾಗಿರ್ತಕ್ಕಂಥ ಋಷಿಗಳು ಬ್ರಹ್ಮಋಷಿಗಳು ಬಂದ್ಬಿಟ್ಟು ಎಲ್ಲರೂ ಕೂಡ ಗೋಬ್ರಾಹ್ಮಣರಿಗೆ ಆಗಲಿ ಸಜ್ಜನರಿಗೆ ಅನ್ಯೋನ್ಯಂ ಸಮೇತ ಪರಸ್ಪರ ಮಾತಾಡ್ಕೋತಾ ಇದ್ದಾರಂತೆ. ಆ ಬ್ರಹ್ಮಶಿಗಳಾಗಿ ಸತ್ಯಮಾಗಿರ್ತಕ್ಕಂತಹ ರಾಜಋಷಿಗಳು ಮಾತಾಡ್ತಾ ಗೋಬ್ರಾಹ್ಮಣೇಭ್ಯ ಶುಭ, ಗೋಬ್ರಾಹ್ಮಣರಿಂದ ಶುಭವಾಗಲಿ, ಗೋಬ್ರಾಹ್ಮಣರಿಗೆ ಶುಭವಾಗಲಿ, ಚತುರ್ಥಿ ಇಟ್ಕೊಂಡ್ರೆ ಅವರಿಗೆ ಶುಭವಾಗಲಿ, ಪಂಚಮಿ ಇಟ್ಕೊಂಡ್ರೆ ಅವರಿಂದ ಶುಭವಾಗಲಿ, ಆ ಲೋಕಗಳಿಗೆಲ್ಲಕ್ಕೂ ಕೂಡ ಎಲ್ಲರೂ ಇದಾಗಲಿ ಸಂಪನ್ನರಾಗಿರಲಿ. ಜಯತಾಂ ರಾಘವೋ ಯುದ್ಧೇ,
ರಾಮಚಂದ್ರ ಯುದ್ಧದಲ್ಲಿ ಜಯಶೀಲನಾಗಲಿ ಪೌಲಸ್ತ್ಯ ನಜನೀಚರ ಪೌಲಸ್ತ್ಯ ವಂಶದ ರಾಕ್ಷಸರೆಲ್ಲರನ್ನು ಕೂಡ ಸಂಹಾರ ಮಾಡಿ ರಾಮಚಂದ್ರ ವಿಜಯಶಾಲಿಯಾಗಲಿ ಅಂತ ಹೇಳಿ ಅವರೆಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ಚಕ್ರಹಸ್ತ ವಿಷ್ಣು ನಾರಾಯಣ ಯಾವ ರೀತಿ ಯುದ್ಧದಲ್ಲಿ ಎಲ್ಲಾ ಅಸುರರನ್ನ ಸಂಹಾರ ಮಾಡ್ತಾನೋ ಅದೇ ರೀತಿ ಈ ರೀತಿ ಹೇಳ್ಬಿಟ್ಟು ಮನ ಪುನಃಪ್ರೋಜ ಅವರೆಲ್ಲ ಮತ್ತೆ ಹೇಳ್ತಾ ಇದ್ದಾರೆ ಆಲೋಕಿತ ಪರಂ ನೋಡ್ ಅವರ ಪ್ರಸ ಮುಖಾಂತರ ನೋಡು ರಾಮ ಹೆಂಗ್ ನಿಂತ್ಕೊಂಡಿದ್ದಾನೆ ಹೆಂಗ್ ಟಿವಿ ಹೆಂಗ್ ವೀರಾಮ ಹೆಂಗ್ ನಿಂತ್ಕೊಂಡು ಮಾಡಿದಾನೆ ಹೆಂಗ್ ಕಾಡ್ತಾ ಇದ್ದಾನೆ ನೋಡು ಅಂತ ಅವರಲ್ಲಿ ಮಾತಾಡ್ಕೊತಾ ಇದ್ದಾರೆ. ರಾಮ ಠಣ್ ಠಣ್ ಮಾಡ್ತಾ ಇದ್ದಾನೆ ದಿಕ್ಕ ನೋಡ್ತಾ ಇದ್ದಾನೆ ಬಾಣ ರೆಡಿ ಮಾಡ್ಕೊಂಡಿದ್ದಾರೆ. ಚತುರ್ದಶ ಸಹಸ್ರಾಣಿ ರಕ್ಷಸ ಏಕಶ್ಚರಾಮೋಧನ್ ಇದೇ ಅವರಿಗೆ 14,000 ಜನ ಆ ಕಡೆ ಬರ್ತಾ ಇದ್ದಾರೆ. ಈಗ ರಾಮ ಒಬ್ಬನೇ ಇದ್ದುಕೊಂಡಿದ್ದಾನೆ ಅದೆಂತ ರಾಮ ಯುದ್ಧ ಮಾಡ್ತಾನೆ ಅದೆಂಥ ಧೈರ್ಯ ಅದೆಂಥ ಪರಾಕ್ರಮ ಅದೆಂಥ ಅವರ ಶೂರತ ನೋಡ್ರೆ ಬಿಡೋಣ ಹಾಕೊಂಡ್ರು ಇವತ್ತು ಭಾರಿ ವಿಶೇಷ ಇಂಥ ಯುದ್ಧ ನಿನ್ ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರಿಗೆಲ್ಲ ಭಯ ದಿಗಿಲು ದೂರ ಎತ್ಕೊಂಡ್ಬಿಟ್ಟು ಹೊಕ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ರಾಮಚಂದ್ರ ವೀರಾದಿ ವೀರ ಅವರೇನು ರಣಕರ್ಕಶ ಅವನು ರಣದಲ್ಲಿ ಭಯಂಕರ ಕಠೋರ ಅಂತ ರಾಮಚಂದ್ರ ಧೈರ್ಯ ನಿಂತ್ಕೊಂಡಿದ್ದಾನೆ ಹೇಗೆ ಯುದ್ಧ ಮಾಡ್ತಾರೆ ಅಂತ ಹೇಳಿ ಗಮನಿಸ್ತಾ ಇದ್ದಾರೆ. ಇತಿ ರಾಜರ್ಷ ಯಸ್ಸಿದ್ಧಾ ಸಗಣಾಶ್ಚ ದ್ವಿಜರ್ಷಭಾಃ ಜಾತಕೌತೂಹಲಾಸ್ತಶ್ಚುರ್ವಿಮಾನಸ್ಥಾಶ್ಚ ದೇವತಾಃ. ಈ ರೀತಿಯಾಗಿ ರಾಜರ್ಷಿಗಳು ಸಿದ್ಧರು ವಿದ್ಯಾಧರರು ದೇವಗಳರು ಬ್ರಾಹ್ಮಣೋತ್ತಮರು ಎಲ್ಲರೂ ವಿಮಾನಾರೂಢರಾಗಿ ದೇವರಿಗೆ ಕುತೂಹಲದಿಂದ ಯವೈಕ್ಕದೆ ಕಣ್ಣು ಮುಟುಕಿಸಿದ್ದಾನೆ ರಾಮಚಂದ್ರನು ರಾಕ್ಷಸರನ್ನು ಆಕಡೆ ನೋಡ್ತಾರೆ ಇಲ್ಲಿ ಬಂದು ಅವರು ಎಲ್ಲಿವರೆಗೂ ಇಲ್ಲಿ ಬಂದಾಗಲೇ ಮುಂದೆ ಬಂದು ಮುಂದೆ ಬಂದು ಅವ್ರು ನೋಡ್ತಾರೆ ರಾಮಚಂದ್ರ ಕದಲ್ತಾ ಇಲ್ಲಿ ನಿಂತು ನೋಡ್ತಾ ಇದ್ದಾನೆ ಕಾಣ್ತಾ ಇದ್ದಾರೆ ರಾಮಚಂದ್ರಿಗೆ ಯೋಚ ಸೀಜೆ ಬರ್ತಾ ಇರೋದು ಏನು ಕಿಂಚಿತ್ ರಾಮಚಂದ್ರ ಭಯ ಇಲ್ಲ. ಆವಿಷ್ಟಂತೆ ಚ ಸಾರಾಮಂ ಸಂಗ್ರಾಮ ಶಿರಸಿ ಸ್ಥಿತಂ ದೃಷ್ಟ್ವಾ ಸರ್ವಾಣಿ ಭೂತಾನಿ ಭಜಾದ್ವಿವ್ಯಥಿರೇ ತದಾ. ಶ್ರೀರಾಮನು ಒಳ್ಳೆ ತೇಜಸ್ಸಿನಿಂದ ಬೆಳಗುತ್ತಾ ಸಂಗ್ರಾಮಕ್ಕೆ ಸಿದ್ಧನಾಗಿ ವೀರಾವೇಶ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನನ್ನು ನೋಡಿ ಸಕಲ ಜೀವರಾಶಿಗಳು ಕೂಡ ಏನ್ ರೂಪ ಇದು ಏನ್ ಉಗ್ರರೂಪ ಅದು ಕಾಲಾಂತರ ಯಮೋಪಮಹ ಅಂತ ಪ್ರಳಯ ಕಾಲದ ಯಮನಂತೆ ನಿಂತ್ಕೊಂಡು ರಾಮನಿಗೆ ಅವ್ರ ಋಷಿಗಳಿಗೆಲ್ಲ ತಿಂದಿದ್ದಾರೆ ಕೊಂದಿದ್ದಾರೆ ಪೀಡೆ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಜಪ್ಪ ಆಗ್ತಾ ಇದೆ. ಮೈಯೆಲ್ಲ ಉರಿದೋಗ್ಬಿಡ್ತು ರಾಮಚಂದ್ರನಿಗೆ ಬರಲಿ ಮಾಡ್ತೀನಿ ಇವತ್ತು ಅವರಿಗೆ ಎಲ್ರಿಗೂ ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಸಾಕ್ಷಾತ್ ಪರಮೇಶ್ವರ ಪ್ರಳಯ ಕಾಲದಲ್ಲಿ ಎಂಥ ರೂಪ ಅಂತ ಹಾಕೊಂಡು ನಿಂತ್ಕೊಳ್ತಾನೋ ಆ ರೀತಿ ಆ ರಾಮಚಂದ್ರ ನಿಷ್ಕಾರಣವಾಗಿ ಯಾರಿಗೂ ಹಿಂಸೆ ಮಾಡುವನಲ್ಲ ಆದ್ರೆ ದುಷ್ಟರ ಮಾತ್ರ ಬಿಡುವನಲ್ಲ ಅಂತ ಮಹಾಪುರುಷ ಈಗ ಹಿಂದೆಂದು ಕಾಲದ ರೌದ್ರಾವತಾರ ಅಂತಾಳಿ ಆ ರಾಕ್ಷಸರ ಮುಂದೆ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಕ್ರುದ್ಧನಾದ ಈಶ್ವರನು ಎಂಬಂತೆ ಕಾಣ್ತಾ ಇದ್ದ ರಾಮಚಂದ್ರ. ಇದು ಸಂಭಾಷ್ಯಮಾಣೇ ತೋ ದೇವಗಂಧರ್ವಚಾರಣೈ ತಥೋ ಗಂಭೀರ ನಿರ್ಹರಾದಂ ಘೋರವರ್ಮಾಯುಧ್ವಜಂ. ಈ ರೀತಿಯಾಗಿ ದೇವಗಂಧರ್ವರು ಎಲ್ಲರೂ ಆ ವಿಷಯವನ್ನೇ ಮಾತಾಡ್ಕೋತಾ ಇದ್ದಾಗ ಅಲ್ಲಿ ಕೋಲಾಹಲ ಶಬ್ದ ಉಂಟಾಯಿತು. ಅದನ್ನು ಮಾಡ್ತಿದ್ದ ರಾಕ್ಷಸರ ಪಡೆ ಅಂದ್ರೆ ಸೈನ್ಯ ಹತ್ತಿರಕ್ಕೆ ಬಂತು ಗೋಚರವಾಯಿತು. ರಾಕ್ಷಸರು ಬಲವಾದ ಕವಚಗಳನ್ನು ತೊಟ್ಟು ಭಯಂಕರವಾದ ಮುಂದೆ ಅನೇಕಂ ಸಮಂತಾತ್ ಪ್ರತ್ಯದೃಶ್ಯತ ಸಿಂಹನಾದಂ ವಿಸೃಜತ ಅನ್ಯೋನ್ಯಮಭಿ ಅನ್ಯೋನ್ಯಮಭಿಗರ್ಜತ. ಎಲ್ಲರೂ ಕೂಡ ಬಲವಾದ ಕವಚವನ್ನು ತೊಟ್ಟು ಭಯಂಕರವಾದ ಆಯುಧವನ್ನು ಇಟ್ಕೊಂಡು ಕಿಚ್ಕೊಳ್ತಾ ಇದ್ದಾರಂತೆ. ಧ್ವಜಗಳನ್ನು ಇಟ್ಕೊಂಡು ಸಿಂಹನಾದ ಗೈಯುತ್ತ ಒಬ್ಬರ ನೋಡಿ ಹುಂಕದ ದುಗ್ರ ಏನ್ ನೋಡ್ತೀರ ದುಗ್ರ ಹೋಗ್ರ ಬಡ್ರ ಅಂತ ಹೇಳ್ಬಿಟ್ಟು ಅವರು ಇದ್ ಮಾಡ್ತಿದ್ದಾರೆ ಹೋಗ್ರಿ ಇವರಿಂದ. ಈಗ ರಾಮ್ ಬನ್ನಿ ಗೊತ್ತಾಗತ್ತೆ ಏನಾಗತ್ತೆ ಅಂತ ಬನ್ನಿ. ಚಾಪಾನಿ ವಿಸ್ಫಾರಯತಾಂ ಜಂಭತಾಂ ಚಾಪ್ಯಭೀಕ್ಷಶಃ ವಿಪ್ರಘುಷ್ಟಸ್ವ ನಾನಾಂಚ ದುಂದುಭೀಂಶ್ಚಾಪಿ ನಿಘ್ನತಾ. ಅವರು ಕೂಡ ಚಾಪಗಳನ್ನ ಬಿಲ್ಲುಗಳನ್ನ ಠೇಂಕಾರ ಮಾಡ್ತಾ ಇದ್ದಾರೆ, ಬಿಡಿಸ್ತಾ ಇದ್ದಾರೆ, ಉತ್ಸಾಹದಿಂದ ಮೈ ಉಬ್ಬಿಸ್ತಾ ಇದ್ದಾರೆ, ಗಟ್ಟಿಯಾಗಿ ಕೇಕ ಹಾಕ್ತಾ ಇದ್ದಾರೆ, ರಣದುಂದುಭಿಗಳನ್ನ ಹೋಯ್ತಾ ಇದ್ದಾರೆ. ಅವರ ಕೋಲಾಹಲ ಕಾಡ ಮೇಲೆ ಮುಳುಗಿ ತೇಷಾಂ ಸುತುಮಲ ಶಬ್ದ ತೇಷಾಂ ಸುತುಮಲ ಶಬ್ದ ಪೂರಜಾಮಾಸ ತದ್ವನಂ ತೇನ ಶಬ್ದೇನ ವಿತ್ರಸ್ತಾಃ ಶ್ವಾಪದಾ ವನಚಾರಿಣಃ. ಜೋರಾಗಿ ಕಿಚ್ಕೋತಾ ಇದ್ದಾರೆ, ಆ ರಣದುಂದುವಿಗೆ ಹೋಯ್ತಾ ಇದ್ದಾರೆ. ಅವರ ಕೋಲಾಹಲ ಶಬ್ದ ಕಾಡಿನಲ್ಲಿ ಜೋರಾಗಿ ಶಬ್ದ ಉಂಟಾಗಿ ಆ ಕಾಡಿನ ಪ್ರಾಣಿಗಳು ಕೂಡ ಪ್ರಾಣಿಗಳಿದ್ದಲ್ಲ ದಿಕ್ಕಟ್ಟು ಓಡ್ತಾ ಇದೆ. ಅವರು ಅಯ್ಯಯ್ಯೋ ಏನೋ ಬಂತು ಕೊನೆಯಲ್ಲಿ ಅಂತ ಹೇಳಿ ಓಡೋಗ್ತಾ ಇದೆ. ರಾಕ್ಷಸ ಪಡೆ ವೇಗದಿಂದ ರಾಮನ ಕಡೆಗೆ ನುಗ್ಗುತ್ತಾ ಇದೆ.
ದುದ್ರುವುರ್ಯಸ್ತ್ರ ನಿಶ್ಶಬ್ದಂ ಪೃಷ್ಠತೋ ನವ್ಯಲೋಕಯನ್ ತತ್ವನೀಕಂ ಮಹಾವೇಗಂ ರಾಮಂ ಸಮುಪಸರ್ಪತಂ. ಅವು ಯಾರು ಓಡುದಿಲ್ಲ, ಅವು ಯಾರು ಗರ್ಜಿಸಲಿಲ್ಲ, ಕೂಗಲಿಲ್ಲ, ಹಿಂತಿರುಗಿ ನೋಡಲೂ ಇಲ್ಲ. ರಾಕ್ಷಸ ಪಡೆ ಮಹಾವೇಗದಿಂದ ರಾಮಗಡೆಗೆ ಬರ್ತಾ ಇದ್ದು ಅವಳು ಸುಮ್ಮನೆ ಓಡೋಗ್ತಾ ಇದೆ. ಜಿಂಕೆ ಕಾಡ್ಕೋಣ ಎಲ್ಲ ಓಡೋಡೋಗ್ತಾ ಇದೆ. ಹೌದಾ ಇದೆ, ಇವ್ರು ಚುಚ್ಕೊಂಡು ರಾಮಕಡೆ ಬರ್ತಾ ಇದ್ದಾರೆ. ನಾನಾ ಪ್ರಹರಣಂ ಗಂಭೀರಂ ಸಾಗರೋಪಮಂ ರಾಮೋ ವಿಚಾರಯಂಶ್ಚಕ್ರು ಸರ್ವತೋ ರಣಪಂಡಿತ. ವಿವಿಧ ಆಯುಧಗಳನ್ನು ಧರಿಸಿದ್ದಂತಹ ಆ ಪಡೆಯ ಅಂದ್ರೆ ರಾಕ್ಷಸ ಸೈನ್ಯದ ಮಹಾಸಾಗರದಂತೆ ಇದ್ದಂತಹ ಭೀಕರವಾಗಿರ್ತಕ್ಕಂತಹ ಸೈನ್ಯ ಶೋಲವಾಗಿತ್ತು. ರಾಮ ನೋಡಿದ ಅವ್ ಬರಲಿ ಅಂತ ಇತ್ತ ರಣಪಂಡಿತ ಯುದ್ಧ ಪಂಡಿತನಾದ ರಾಮಚಂದ್ರ ಸುತ್ತಲೂ ಒಮ್ಮೆ ಕೈ ಹಾಕಿ ಕಣ್ಣು ಹಾಕ್ತಂತೆ. ಎಲ್ಲಿ ಯಾವ್ದಾದ್ರು ನಿಂತ್ಕೊಂಡಿದ್ದಾರೆ ಅಂದ್ರೆ ಒಮ್ಮೆ ಕಣ್ಣು ಹಾಸಿದ, ಕಣ್ಣು ಹಾಸಿಬಿಟ್ಟು ತನ್ನ ಕೋದಂಡವನ್ನು ಜಗ್ಗಿ ಕ್ರೋಧಂ ಶಿಖರ ಸೈನ್ಯಂ ತದ್ಯುದ್ಧಾಭಿಮುಖ ಮುಚ್ಚಿತಂ ವಿತತ್ಯಜ ಧನುರ್ಭೇಮಂ ತೂಣ್ಯಾಶ್ಚೋದ್ಧೃತ್ಯ ಸಾಯಕ. ಖರನ ಸೈನ್ಯವನ್ನು ನೋಡಿ ಆ ಯುದ್ಧಕ್ಕೆ ಅಭಿಮುಖವಾಗಿ ಬರ್ತಾ ಇದ್ದುದನ್ನು ಕಂಡವನಾಗಿ ಕೋದಂಡ ಧನುಸ ಜಗ್ಗಿ ಬತ್ತಳಿಕೆಯಿಂದ ಬಾಣಗಳನ್ನು ತೆಗೆದು ಹಿಡಿದು ನಿಂತ್ಕೊಂಡಿದ್ದಾನೆ. ಬರ್ರ ಯಾರು ಬರ್ತೀರೋ ನೋಡೇ ಬಿಡ್ತೀನಿ ಅಂತೇಳಿ ರಾಮಚಂದ್ರ ಕ್ರೋಧಮಾಹಾವಯತ್ತೀವ್ರಂವಧಾರ್ಥಂ ಸರ್ವರಕ್ಷಸಾಂ ನಿಷ್ಪ್ರೇಕ್ಷಸೋಭವತ್ ಕ್ರುದ್ಧೋ ಯುಗಾಂತಾಗ್ನಿರಿವಜ್ವಲ. ಆವಾಹನೆ ಮಾಡ್ಕೊಂಡಂತೆ ಭಯಂಕರ ಕ್ರೋಧ ದೇವತೆ ನೀನ್ ಬಾ ನನಗೆ ಸೇರ್ಕೋ ಅಂತೇಳಿ ಕ್ರೋಧಾಭಿಮಾನಿ ದೇವತೆಯಿಂದ ಆವಾಹನೆ ಮಾಡ್ಕೊಂಡು ರಾಮಚಂದ್ರ ಇದೆಲ್ಲವನ್ನು ವಸಿಸಬೇಕು ಅಂತ ಹೇಳಿ ತನ್ನಲ್ಲಿ ಆವಾಹನೆ ಮಾಡು. ಪ್ರಳಯಕಾಲದ ಅಗ್ನಿಯಂತೆಯೇ ಪ್ರಜ್ವಲ ಕೆಂಡಾಬಿಡಿದ ರಾಮಚಂದ್ರ ತಪ್ತ ಚಾಮೀಕರ ಒಳ್ಳೆ ಕಾದಂತಹ ಬಂಗಾರ ಹೆಂಗ್ ಕಾಣುತ್ತೋ ಅವ್ ಕೆಂಪಾಗಿ ಬಿಟ್ಟಿದ್ದಾನೆ ರಾಮಚಂದ್ರ. ನಿಂತ್ಕೊಂಡ್ಬಿಟ್ಟಿದ್ದಾನೆ ಕಾಮನ ರೂಪವನ್ನು ಕಂಡು ಕಂಡು ಕೊರೆಯುವಂತಹ ದೇವರು. ಅವರು ಕೂಡ ದೇವರು ಬಾಬ ನೋಡೋ ರಾಮಚಂದ್ರನ್ನ ನೋಡೋಕ್ಕಾಗಲ್ಲ ಕೂಡ ಹೇಗಿದೆ ನೋಡು, ತೇಜ ಪುಂಜ ತೇಜೋ ರಾಶಿ ಆಗಿದ್ದಾನೆ ಅಂತ ನೋಡ್ತಾ ಇದ್ದಾರೆ. ತಂದೃಷ್ಟ ರೂಪಂತೂ ರಾಮಸ್ಯ ದದೃಶೇ ತದಾ ವರದೇವತೆಗಳು ನಡುಗಿಬಿಟ್ಟು ಅಂತ ದಕ್ಷಾಧ್ವರ ಮಾಡಿದ್ದು ಆ ದಕ್ಷ ಪ್ರಜಾಪತಿಯ ಯಜ್ಞವನ್ನ ಸಂಹಾರ ಮಾಡೋಕೆ ಪಿನಾಕಿ ಕಡೆಯಿಂದ ಹೋದಂತಹ ವೀರಭದ್ರನಂತೆಯೇ ಕ್ರೋಧಾವಿಟ್ಟರಾದಂತಹ ರಾಮಚಂದ್ರ ನೋಡಿ ಆ ವನ ದೇವತೆಗಳು ದಿಕ್ಕಪ್ಪ ಓಡಿದ್ರು. ಅಯ್ಯೋ ನಮ್ಮನ್ನು ಸಂಹಾರ ಮಾಡ್ತಾರೆ ರಾಮಚಂದ್ರ ಅಂತ ಹೇಳ್ಬಿಟ್ಟು ಆ ಕ್ರುದ್ಧ ರೂಪವನ್ನು ಕಾಣ ರಾಮನನ್ನ ನೋಡಿ ಎಲ್ಲೂ ಇವತ್ತು ಏನೋ ಆಗತ್ತೆ ಕೊಡೋ ಪ್ರಳಯ ಆಗತ್ತೆ ಇವತ್ತು ರಾಮಚಂದ್ರ ಸಿಟ್ಟು ನೋಡಿದ್ರೆ ಏನು ಉಳಿಯಲ್ಲ ಕಾಣುತ್ತೆ ಅಂತ ಅನ್ಕೊಂಡು ಓಡ್ತಾ ಇದ್ದಾರೆ. ತತ್ಕಾರ್ಮುಕೈರಾಭರಣೈರ್ಧ್ವಜೈಶ್ಚಾತೈರ್ವರ್ಮಿಭಿಶ್ಚಾಗ್ನಿ ಸಮಾನ ವರ್ಣೈಃ ಬಭೂವ ಸೈನ್ಯಂ ಬಿಶಿತಾಶನಾನಾಂ ಸೂರ್ಯೋದಲೆ ನೀಲಮಿವಾಭ್ರವೃಂದಂ. ತಗೊಂಡ ಮಾತಾಡ ಇಲ್ಲ ಆ ರಾಕ್ಷಸರ ಸೈನ್ಯ ಸೂರ್ಯೋದಯ ಕಾಲದಲ್ಲಿ ಕಪ್ಪಾದ ಮೋಡದ ಪಂಕ್ತಿಯಂತೆ ಕಾಣ್ತಾ ಇತ್ತು. ಆ ಕಪ್ಪು ಮೋಡದಂತೆ ರಾಕ್ಷಸರಿದ್ದರು ಬೆಂಕಿಯಂತೆ ಬೆಳಗುತ್ತಿದ್ದಂತಹ ಅವರ ಕವಚಗಳು ಮತ್ತು ಆಭರಣಗಳು ಸೂರ್ಯ ಕಿರಣಗಳಂತೆ ಮತ್ತು ಬಿಲ್ಲುಗಳು ಕಾಮನ ಬಿಲ್ಲುವಂತೆ ಕಾಣ್ತಾ ಇದ್ರು. ಉತ್ಪಾತಗಳಂತೆಯೂ ತೋರ್ತಾ ಇತ್ತು. ಅದನ್ನು ರಾಮಚಂದ್ರ ಒಮ್ಮೆ ವೀಕ್ಷಣೆ ಮಾಡಿದ ಎಂಬಲ್ಲಿಗೆ ಇತ್ಯಾರ್ಷೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಚತುರ್ವಿಂಶ ಸಹಸ್ರಿಕಾಯಾಂ ಸಂಹಿತಾಯಾಂ ಅರಣ್ಯಕಾಂಡೇ ರಾಮಘರ ಬಲ ಸನ್ನಿಕರ್ಷೋ ನಾಮ ಚತುರ್ವಿಂಶ ಸರ್ಗ. ರಾಮಂ ಕೃದ್ಧಂ ಚರಿಪುಘಾತಿನಂ ತದರ್ಶಾಶ್ರಮಮಾಗಮ್ಯ ಖರಃ ಸಹ ಪುರಸ್ಸರೈ. ತನ್ನ ಸೇನಾಪಡೆಯ ಪ್ರತಿಯೊಡನೆ ರಾಮನ ಆಶ್ರಮವನ್ನು ಸಮೀಪ ಬಂದಿದ್ದಾನೆ. ಮೈರಿಗಳನ್ನು ವಸಿಸಬೇಕು ಅನ್ನೋ ಸಂಕಲ್ಪದಿಂದ ಶ್ರೀರಾಮನು ಕ್ರುದ್ಧನಾಗಿ ಕೋದಂಡ ಮಾಡಿಕೊಂಡು ಸಜ್ಜಾಗಿ ನಿಂತು ಕಂಡ ನೋಡ್ತಾನೆ. ಕಾಲಾಂತರ ಯಮೋಪರಾಗಿ ರಾಮಚಂದ್ರ ನಿಂತಿದ್ದಾನೆ ವೈಷ್ಣವ ಸಿದ್ಧಕೊಂಡು ಅದನ್ನು ಒಂದ್ಸಲ ನೋಡಿದ ಖರ ಜುಮ್ ಕರೆಂಟ್ ಹೊಡೆದಂಗಾಯ್ತು. ಅವರ ಆ ಖರನಿಗೆ ಯಪ್ಪ ಏನು ಏನು ಅಂತ ಹೇಳಿ ಶಾಕ್ ಹೊಡೆದಂಗಾಯ್ತು. ತಂದೃಷ್ಟ್ವಾ ಸ ಶರಂಚ ಮುದ್ಯಮ್ಯ ಖರನಿಸ್ವನಂ ರಾಮಸ್ಯಾಭಿಮುಖಂ ಸೂತಂಚೋದ್ಯತಾ ಮಿತ್ಯಚೋದಯತ್. ಖರನು ಕೂಡ ಧನುಸ್ಸನ್ನು ಹಿಡಿದು ಬಾಣವನ್ನು ಹೆಚ್ಚಿಕೊಂಡು ಸಾರಸಿ ನುಗ್ಗು ರಾಮನ ಕಡೆಗೆ ರಸವನ್ನು ಓಡಿಸು ಅಂತ ಹೇಳಿ ಕಠೋರ ಧ್ವನಿಯಿಂದ ಆಜ್ಞೆ ಮಾಡ್ಬಿಟ್ಟ. ಸಖರಸ್ಯಾಜ್ಞಯಾ ಸೂತಸ್ತು ರಗಾನ್ ಸಮಚೋದಯದ ಎತ್ತ ರಾಮೋ ಮಹಾಬಾಹುರೇಕೋ ಧೂನ್ವನ್ ಸ್ಥಿತೋ ಧನು. ಆಜಾನುಬಾಹುದಂತ ರಾಮ ಧನುಸ್ಸನ್ನು ಶಂಕರಿಸ ಒಂಟಿಗಳಾಗಿ ನಿಂತಿದ ಕಡೆಗೆ ಖರನ ರಸ ಸಾರಿಸಿ ಆ ಕುದುರೆಗಳನ್ನ ವೇಗ ಓಡಿಸ್ತದೆ ರಾಮಗಳಿಗೆ ನುಗ್ಗುಬಿಡು ರಾಮನ ಮೇಲೆ ಅಂತ ಹೇಳಿ ವೇಗ ನುಗ್ಗು ಬಂದ್ಬಿಡ್ತು.
ತಂತು ನಿಷ್ಪತಿತಂ ದೃಷ್ಟ್ವಾ ಸರ್ವೇ ತೇ ರಜನೀಜರಾಃ ನರ್ತಮಾನ ಮಹಾನಾದಂ ಸಜೀವಾಃ ಪರ್ಯವಾರಯನ್. ಮುನ್ನುಗ್ಗುತ್ತಾ ಇರೋದನ್ನು ಕಂಡು ಅವನ ಜೊತೆಯಲ್ಲಿದ್ದಂತಹ ರಾಕ್ಷಸರಲ್ಲೂ ಕೂಡ ಗಟ್ಟಿಯಾಗಿ ಗರ್ಜಿಸುತ್ತಾ ಅವನ ಅವನಿಗೆ ಸಹಾಯಕ್ಕಾಗಿ ಅವ್ರ ಸ್ವಚ್ಛ ಕಟ್ಕೊಂಡು ಅವರು ಕೂಡ ಓಡಿ ಬಂದರು. ಸತೇಷಾಂ ಯಾದುಧಾನಾನಾಂ ಮಧ್ಯೆ ರಥಗತಃ ಖರಃ ಬಭೂವ ಮಧ್ಯೆ ತಾರಾಣಾಂ ಲೋಹಿತಾಂಗ ಇವೋದಿತಃ. ರಾಕ್ಷಸರು ಸುತ್ತು ಬರೆದು ಜೊತೆ ಕೂಡಿಕೊಂಡು ಓಡಿ ಬರುತ್ತಿರುವಾಗ ನಕ್ಷತ್ರದ ಮಧ್ಯದಲ್ಲಿ ಅಂಗಾರಕ ಕಾಣುವಂತೆ ಖರ ಕೆಂಪ ಕಾಣ್ತಾ ಇದ್ದ ಬಂದಾಗ. ತತಃಶರ ಸಹಸ್ರೇಣ ರಾಮಂ ಅಪ್ರತಿಮೋಜಸಂ ಅದರ್ಶಯಿತ್ವ ಅರ್ಥಯಿತ್ವ ಅರ್ಥಯಿತ್ವ ಮಹಾನಾದನ್ ನನಾದ ಸಮರೇ ಖಗಃ. ಯುದ್ಧ ಶುರು ಆಯಿತು, ನಡೀತು. ಅಪ್ರತಿಮ ವೀರನಾದಂತಹ ರಾಮನ ಮೇಲೆ ಖರ ಒಮ್ಮೆಗೆ 1000 ಬಾಣಗಳನ್ನು ಹೊಡೆದ, ಸಿಂಹನಾದ ಮಾಡ್ದ, ಉಗ್ರ ಚಾಪವನ್ನು ಹಿಡಿದು ಅವುಗಳನ್ನು ಎದುರಿಸಿ ಆಮೇಲೆ ತತಸ್ತಂ ಭೀಮಧನ್ವಾನಂ ಕೃದ್ಧಾ ಸರ್ವೇ ನಿಶಾಚರಾಃ ರಾಮಂ ನಾನಾ ವಿಧೈ ಶಸ್ತ್ರೈರಭ್ಯವರ್ಷನ್ ದುರ್ಜಯಂ. ಆ ಮುಗ್ಗುಚಾಪವನ್ನು ಹಿಡಿದಂತಹ ಆ ರಾಕ್ಷಸರು ಅವುಗಳನ್ನ ಎದುರಿಸ್ತಾ ಅಜಯನಾದ ರಾಮನ ಕುರಿತು ನಿಶಾಚರ ಒಟ್ಟಿಗೆ ಸಿಟ್ಟಾದವರಾಗಿ ನಾನಾ ಪ್ರಕಾರ ಶಸ್ತ್ರಾಸ್ತ್ರ ಒಟ್ಟಿಗೆ ಪ್ರಯೋಗ ಮಾಡಿದ ರಾಮ ಮೇಲೆ ಒಟ್ಟಿಗೆ ಹೊಡೆದ್ಬಿಟ್ರು. ಮುದ್ಗರೈ ಪಟ್ಟಿಶೈ ಶೂಲೈ ಪ್ರಾಸೈ ಖಡ್ಗೈ ಪರಶ್ವಧೈ ರಾಕ್ಷಸ ಸಮರೇ ರಾಮಂ ನಿಜಘ್ನೋ ರೋಷ ತತ್ಪರ. ಧರ್ಮೇ ಪುರುಷ ದಿಗ್ಗುಣ. ಅವಾಗ ಅಲ್ಲಿದ್ದ 14,000 ರಾಕ್ಷಸರು ಮುಜ್ಗರ ಪಟ್ಟಿಶ ಶೂಲ ಪ್ರಾಸ ಖಡ್ಗ ಕೊಟ್ಲಿ ಎಲ್ಲ ಆಯುಧಗಳು ಒಮ್ಮೆಗೆ ಹೊಡೆದ್ಬಿಟ್ರಂತೆ. ಹೊಡೆದ್ಬಿಟ್ಟು ಆ ಸಾಹಸಿಗಳಂತ ಇವರು ತೇ ಬಲಾಹಕ ಸಂಕಾಶ ತೇ ಬಲಾಹಕ ಸಂಕಾಶ ಮಹಾನಾದ ಮಹೋಜಸ ಅಭ್ಯಧಾವಂತ ಕಾಕುತ್ಸ್ಥಂ ರಥೇರ್ ವಾಜಿಭಿರೇವಚ. ವಾಜಿಭಿರೇವಿ ಆ ಸಾಹಸಿಗಳಾದಂತಹ ರಾಕ್ಷಸರು ಆಕಾಶದ ಮುಗಿದಂತೆ ಗುಡುಗುತ್ತಾ ರಸಗಳನ್ನು ಕುದುರನ್ನು ಓಡಿಸ್ತಾ ರಾಮಜಗಳಿಗೆ ಒಟ್ಟಿಸ್ಕೊಂಡು ಬಂದ್ಬಿಟ್ರು, ನುಗ್ಗು ಬಂದ್ಬಿಟ್ರು ಎಲ್ಲರೂ ಒಟ್ಟಿಗೆ. ಗಜೈಃ ಪರ್ವತ ಕೂಟಾಭೈ ರಾಮಂ ಯುದ್ಧೇ ಜಿಘಾಂಸವಃ ತೇ ರಾಮೇಶ್ವರ ವರ್ಷಾಣಿ ವ್ಯಸಜನ್ ರಕ್ಷಸಾಂಗಣ. ಕಟ್ಟದಂತೆ ಶಿಖರಗಳಂತಿದ್ದ ಆನೆಗಳನ್ನು ಏರಿ ರಾಮನ ಮೇಲೆ ಕೊಲ್ಲಬೇಕು ಅಂತ ಹೇಳಿ ಮುತ್ತ ಹಾಕ್ಬಿಟ್ರು. ಅವರು ಗುಂಪು ಗುಂಪಾಗಿ ಬಂದು ಬಾಣದ ಮಳೆಯನ್ನೇ ಸುಡಿದ್ಬಿಟ್ರು ರಾಮನ ಮೇಲೆ. ಏನ್ ಮಾಡ್ತಾರೆ ರಾಮ ನೋಡೋಣ ಅಂತ. ಶೈಲೇಂದ್ರಮಿವ ಧಾರಾಭಿ ವರ್ಷಮಾಣ ಬಲಾಹಕಾಃ ಸತೈ ಪರಿವೃತೋ ಘೋರೈ ರಾಘವೋ ರಕ್ಷಸಾಂಗಣೈ. ದೊಡ್ಡ ಮೋಡದ ಮೇಲೆ ಧಾರಾಕಾರವಾಗಿ ಮಳೆ ಬರುವ ಹಂಗೇನೆಯೇ ಆ ನಿಶ್ಚಲವಾಗಿ ನಿಂತಹ ರಾಮನ ಮೇಲೆ, ಆ ಪರ್ವತದಂತ ರಾಮನ ಮೇಲೆ ಆ ರಾಕ್ಷಸರ ಬಾಣಗಳು ಆಯುಧಗಳು ಎಲ್ಲವೂ ಕೂಡ ಒಟ್ಟೆ ಬರ್ತಾ ಇದೆ. ಏನಾಡಿದ ಅವಾಗ ತಿಥಿಶ್ವಿವ ಮಹಾದೇವೋ ವ್ರತಃ ಪರಿಷದಾಂಗಣೈ ತಾನಿ ಮುಕ್ತಾನಿ ಶಸ್ತ್ರಾಣಿ ಯಾದುಧಾನೈ ಸ ರಾಘವಃ. ಘೋರಾಕಾರವಾದಂತಹ ರಾಕ್ಷಸರು ಸುತ್ತಲೂ ಮುಚ್ಚಿ ಹಾಕಿ ಪ್ರದೋಷಕಾದಲ್ಲಿ ಪ್ರಮಸಗಳಿಂದ ಪ್ರವೃತ್ತನಾದಂತಹ ಮಹೇಶನಂತೆ ರಾಮ ಗೋಚರಿಸಿದ. ಆವಾಗ ಆ ದೈತ್ಯರು ಎಳಬಿಡದೆ ಹೊಡೆಯುತ್ತಿದ್ದಂತಹ ಅಸ್ತ್ರಗಳನ್ನ ರಾಮಚಂದ್ರ ತನ್ನ ಸಾಯಂಕಾಲದಲ್ಲಿ ಎದುರಿಸಿ ಅದನ್ನ ಸಹಾಯಕಗಳಿಂದ ತನ್ನ ಬಾಣಗಳಿಂದ ಅದೆಲ್ಲವನ್ನು ಕೂಡ ತುಂಡು ಮಾಡಿಬಿಟ್ಟ. ತಿಥಿಶಿವ ಮಹಾದೇವ ಅಂದ್ರೆ ತಿಥಿಶಿವ ಅಂದ್ರೆ ಪ್ರದೋಷ ಕಾಲ ತಿಥಿ ಅಂತ ಹೇಳ್ತಾ ಇದ್ದಾರೆ. ಪ್ರದೋಷ ಕಾಲದಲ್ಲಿ ಮಹಾದೇವ ತನ್ನ ಭೂತ ಗಡಗಳಿಂದ ಸುತ್ತುವರೆದವನಂತೆಯೇ ರಾಮಚಂದ್ರ ಆ ರೀತಿ ಅವರಿಗೆ ಯಾಸುಧಾನಿ ರಾಘವ ರಾಮಚಂದ್ರ ಬಿಟ್ಟಂತಹ ಶಸ್ತ್ರಗಳನ್ನ ಪ್ರತಿಜಗ್ರಾಹ ಮುಂದಕ್ಕೆ ಸೇರಿಸ್ಕೋಬೇಕು. ಪ್ರತಿಜಗ್ರಾಹ ವಿಶಿಖೈರ್ ನದ್ಯೋಘ ನಿವಸಾಗರ ಸತೈ ಪ್ರಹರಣೈರ್ ಘೋರೈರ್ ಭಿನ್ನ ಗಾತ್ರೋ ನವಿವ್ಯಥೆ. ನದಿ ಪ್ರವಾಹಗಳು ಕಳಲಿಗೆ ಬೀಳುವಂತೆ ಅವರ ಅಸ್ತ ಪರಂಪರೆ ರಾಗ ನಮಗೆ ಬಂದು ಬಿದ್ದರೆ ದೈತ್ಯರ ಘೋರಾಯುಧಗಳಿಂದ ರಾಮನ ಮಾತ್ರ ಸಣ್ಣಪಟ್ಟ ಗಾಯವಾದರೂ ಕೂಡ ರಾಮ ಅದನ್ನು ರಕ್ಷಿಸಲೇ ಇಲ್ಲ. ಅಷ್ಟ ಇದಾದ್ರೂ ಕೂಡ ರಾಮಚಂದ್ರ ಅದಕ್ಕೆ ಗಮನ ಕೊಡದೇನೆಯೇ ರಾಮ ಪ್ರದೀಪ್ತೈರ್ ಬಹುಭಿರ್ ವಜ್ರೈರ್ ಮಹಾಚಲ ಸವಿದ್ಧ ಕ್ಷತಜಾದಿಗ್ಧ ಸರ್ವಗಾತ್ರೇಷು ರಾಘವಃ. ಸಿಡಿದು ಹೊಡೆದವನ್ನು ಪರ್ವತರಾಜನು ಗಮನಿಸ್ತಾನೆಯೇ, ಪರ್ವತನ ಮೇಲೆ ಸಿಡಿದು ಹೊಡೆದ ಏನಾಗುತ್ತೆ? ಆ ರೀತಿ ರಾಮಚಂದ್ರನಿಗೆ ಆ ದೇಹವು ರಕ್ತದಿಂದ ಪೆಟ್ಟಾಯಿತು, ಗಾಯವಾಯಿತು, ರಕ್ತ ಬಂತು. ರಕ್ತ ಬಂದರೂ ಕೂಡ ಸಂಜೆ ಹೊತ್ತಿನ ಮೋಡದಂತೆ ಸೂರ್ಯನಂತೆ ಅವನು ಆ ರೀತಿ ಕಾಣಿಸ್ತಾ ಇದ್ದೆ, ಶೋಭಿಸ್ತಾ ಇದ್ದೆ ಹೊರತು ಯಾಕೆ ಸುಮ್ಮನಿದ್ದ ರಾಜ ಮುಂಚೆ ರಾಮನ ಮುಂಚೆ ಹೊಡಿಬೋದಾಯ್ತಲ್ವಾ? ಹೊಡಿಸ್ಕೊಂಡು ಬಿಟ್ಟು ನಾವೇ ಹೊಡಿಬೇಕಾ? ಏನಪ್ಪ ಹೇಳ್ತೀನಿ ಬಿಡಿದಾನೆ ರಾಮಚಂದ್ರ
ಮೈಯೆಲ್ಲ ಗಾಯ ಆಗಿದೆ, ರಕ್ತ ಸುರಿತಾ ಇದೆ ರಾಮನಿಗೆ, ಆದರೂ ಕೂಡ ರಾಮ ಮಾತ್ರ ಜಗ್ಗಲಿಲ್ಲ ಅಂತ ಇದ್ದಾರೆ ವಾಲ್ಮೀಕಿಗಳು. ಭೂವ ರಾಮ ಸಂಧ್ಯಾ ಭರೈರ್ ದಿವಾಕರ ಇವಾವೃತ ವಿಷೇದುರ್ ದೇವ ಗಂಧರ್ವ ಸಿದ್ಧಾಶ್ಚ ಪರಮರ್ಷಯ. ಸಿಂಧಾಕಾದ ಸೂರ್ಯನಂತೆ ರಾಮಚಂದ್ರ ಕೆಂಪ ಕಾದ, ರಕ್ತ ಬೇರೆ ಬರ್ತಾ ಇದ್ದೆ ಮೈಯಲ್ಲ, ಕೆಂಪ ಕಾಣ್ತಾ ಇದ್ದಂತೆ ದೇವತೆಗಳು ಗಂಧರ್ವರು ಸಿದ್ಧರು ಎಲ್ಲರೂ ಕೂಡ ರಾಮನನ್ನು ನೋಡ್ತಾ ಇದ್ದಾರೆ. ಇವಾಗ ಏನ್ ರಾಮ ಮಾಡ್ತಾನೆ ಅಂತ ಕುತೂಹಲ ಕಾಣ್ತಾ ಇದ್ದಾರೆ. ಏಕಂ ಸಹಸ್ರೇ ಬಹುಭಿಸ್ತದಾ ದೃಷ್ಟ ಸಮಾವೃತಂ ತಥೋ ರಾಮ ಸಂಕೃತೋ ಮಂಡಲಿ ಕೃತಕಾರ್ಮುಖ. ಎಲ್ಲರೂ ಕೂಡ ಒಬ್ಬ ರಾಮನನ್ನ ಸಾವಿರಾರು ಹಾಕಿ ಮುತ್ತಿಗೆ ಹಾಕ್ಬಿಟ್ರಲ್ಲ ಅಂದ್ರೆ ಅವ್ರಿಗೆ ಚಿಂತಾಕ್ರಂತ ಆಗ್ಬಿಟ್ರು ಆ ದೇವತೆಗಳು ಋಷಿಗಳು ಎಲ್ಲರೂ ಕೂಡ. ಆಗ ರಾಮನು ಅತ್ಯಂತ ಸಿಟ್ಟಾದವನಾಗಿ ಧನುಸ್ಸನ್ನ ಮಂಡಲಾಕಾರ ಎಳೆದು ಸಾವಿರಗಟ್ಟಲೆ ಭಾಗಗಳನ್ನ ಒಮ್ಮೆಗೆ ರಾಕ್ಷಸನ ಬಿಡಿಸಿ ಮಾಡ್ಬಿಟ್ಟ. ನಿಶಿತಾನ್ ಬಾಣಾನ್ ಶತಶೋಥ ಸಹಸ್ರಶಃ ದುರಾವಾರಾನ್ ದುರ್ವಿಷಹಾನ್ ಕಾಲದಂಡೋಪಮಾನೇ. ದುರಾವಾರ ತಲೆಗಟ್ಟಕ್ಕಾಗದ, ದುರ್ವಿಷ ಸಹಿಸ್ಕೋಕ್ಕಾಗದೇ ಇರುವ ಕಾ ಯಮನ ಕಾಲದಂಡಂತೆ ಇರತಕ್ಕಂತಹ ಸಾವಿರಾರು ಬಾಣಗಳನ್ನು ರಾಮಚಂದ್ರ ಒಟ್ಟಿಗೆ ಅವ್ರನ್ನ ಬಿಟ್ಬಿಟ್ಟ. ಬೆಟ್ಟ ಏನಾಯ್ತು, ಮಮೋಚ ಲೀಲೆಯ ಮಮೋಚ ಲೀಲೆಯ ರಾಮ ಕಂಕಪತ್ರ ನಜಿಂಹಗಾನ್ ನಜರಂ ನಜಿಂಹಗಾನ ತೇಷರಾ ಶತ್ರು ಸೈನ್ಯೇಶು ಮುಕ್ತ ರಾಮೇಣ ಲೀಲೆಯ. ನೇರವಾಗಿ ರಾಮ ಆ ಗುರಿಯನ್ನು ಇಟ್ಕೊಂಡು ತಾನ ಬಾಣ ಬಿಟ್ಟಾಗ ಆ ಕಂಕಪತ್ರ ಅಂದ್ರೆ ಕಾಗೆಯ ಇದರ ಪುಕ್ಕ, ಅದೇ ರೀತಿ ಕಾಗೆಗೆ ಬುಕ್ಕ ಬಿಡುತ್ತಲ್ಲ ಗರಿ ನವಿಗಿರ್ತ ಕಾಗೆದು ಪುಕ್ಕ ಇದು ಬೀಳತ್ತ, ಆ ರೀತಿ ಇದ್ದಂತಹ ಜುಮ್ಮ ಒಕ್ಕೊಕ್ಕ ಹೋಗ್ತಾ ಇರುವಂತಹ ಬಾಣಗಳು ಆ ಲೀಲಯಾಪ ಶತ್ರು ಸೈನ್ಯಗಳಲ್ಲಿ ಬಿಟ್ಟಂತಹ ಆ ಬಾಣಗಳು ಹೋಗಿ ಏನ್ ಮಾಡಿದ್ವು. ಆದದೂ ರಾಮ ಬಿಟ್ಟಂತಹ ಬಾಣಗಳು ನುಗ್ಗಿ ನುಗ್ಗಿ ಹೋಗಿ ಯಾ ರಾಕ್ಷಸ ಪ್ರಾಣಗಳನ್ನು ಹೀರ್ತಾ ಇತ್ತು ಅಂತೆ. ಆದದು ರಕ್ಷಸಾನ್ ಪ್ರಾಣಾನ್ ಪಾಶಾ ಕಾಲ, ಯಮ ಪಾಶಾಕ್ ಹಾಕಿ ಪ್ರಾಣವನ್ನು ಹೇಳ್ಕೋ ಹಾಗೇನೆ ರಾಕ್ಷಸ ದೇಹವನ್ನು ಒಡೆದು ಬಿಟ್ಟು ಆ ಬಾಣಗಳು ರಕ್ತಮಯವಾಗಿ ಮಾಡಿ ಒಳ ನುಗ್ಗಿ ಪ್ರಾಣನ ಹೀರ್ತಾ ಇತ್ತು ಅಂತೆ ರಾಮ ಬಿಟ್ಟಂತಹ ಬಾಣಗಳು. ಅಂತರಿಕ್ಷ ಗತಾರೇ ಜುರ್ದೀಪ್ತಾಗ್ನಿ ಸಮತೇಜಸಃ ಅಸಂಖ್ಯೇಯಾಸ್ತು ರಾಮಸ್ಯಾಸಾಯಕಾಂಶ್ಚಾಪಮಂಡಲಾತ್. ರಾಮನ ಮಂಡಲಾಕಾರವಾದಂತಹ ಕೋದಂಡನ ಬಿಟ್ಟಂತಹ ಬಾಣಗಳು ಲಕ್ಕವಿಲ್ಲದಷ್ಟು ಬಾಣಗಳು, ಅತ್ಯುಗ್ರವಾದ ಬಾಣಗಳು ಚಿಮ್ಮಿ ಚಿಮ್ಮಿ ರಾಕ್ಷಸರ ಪ್ರಾಣವನ್ನು ಹೀರಕ್ಕೆ ಶುರು ಮಾಡಿಬಿಟ್ಟು ಪ್ರಾಣ ರಾಕ್ಷಸ ತಲೆ ಹಾರ್ತಾ ಇತ್ತಂತೆ. ರಾಕ್ಷಸರ ತಲೆ ಮೇಲ್ಮೇಲೆ ಹಾರ್ತಾ ಇತ್ತು. ನಿಷ್ಪೇತುರತೀವೋಗ್ರ ರಕ್ಷ ಪ್ರಾಣಾಪಹಾರಿಣ ಧನೂಂಶಜಧ್ವಜಾಗ್ರಾಣಿ ವರ್ಮಾಣಿ ಚಶರಾಂಶಿ ಚ. ವರ್ಮಾಣಿ ಎದೆಗಳನ್ನ ಮತ್ತು ತಲೆಗಳನ್ನ ಸೀಳ್ತಾ ಇತ್ತು, ಧ್ವಜಗಳನ್ನು ಮುರಿದಾಕ್ತಾ ಇತ್ತು, ರಾಕ್ಷಸ ಪ್ರಾಣವನ್ನು ಕಿಚ್ಚಾಕ್ತಾ ಇತ್ತು. ರಾಮ ಪುಂಖಾನುಪುಂಖ ವೇಗವಾಗಿ ಬಾಣಗಳನ್ನು ಬಿಡ್ತಾ ಇದ್ದಾನೆ. ನುಗ್ಗಿ ಏನು ಗುಯ್ಯೋ 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 ಇದು ದುಂಬಿ ಅಂತ ಶಬ್ದ ಮಗ ಹೋಗ್ತಾ ಇದೆ. ಘಂಕಾರ ಮಾಡ್ಕೊಂಡು ರಾಕ್ಷಸ ಮೇಲೆ ಬೀಳ್ತಾ ಇದೆ, ಪ್ರಾಣನ ಕಿತ್ತಾಕ್ತಾ ಇದೆ, ಬಿಲ್ಲುಗಳನ್ನ ಮುರಿದಾಕ್ತಾ ಇದೆ, ಧ್ವಜಗಳು ಮುರಿದೋಗ್ತಾ ಇದೆ, ಕವಚಗಳ ಮುರಿದೋಗ್ತಾ ಇದೆ, ಪ್ರಾಣವನ್ನು ಅಪಹಾರ ಮಾಡ್ತಾ ಇದೆ ರಾಮ ಬಿಟ್ಟಂತಹ ಬಾಣ. ಬಾಹೂನ್ ಸಹಸ್ತಾಭರಣಾನ್ ಊರೂನ್ ಕರಿಕರೋಪಮಾನ ಇಚ್ಛೇದ ರಾಮ ಸಮರೇ ಶತಶೋಥ ಸಹಸ್ರಶಃ. ತೋಲ್ನು ಕತ್ತರಿಸ್ಬಿಡಿದಾನೆ, ಕೆಲವೊಂದು ಆಭರಣ ಕತ್ತರಿಸಿದಾನೆ, ತೊಡೆ ಕತ್ತರಿಸ್ಬಿಡಿದಾನೆ. ಆ ಆನೆಗಳಂತೆ ಇರ್ತಕ್ಕಂತಹ ತೊಡೆಗಳು ತೋಳುಗಳು ಕತ್ತರಿಸಾಗಿದ್ದಾರೆ ರಾಮಚಂದ್ರ. ಆ ಯುಗದಲ್ಲಿ ನೂರಾರು ಸಾವಿರಾರು ಪ್ರಕಾರವಾಗಿರ್ತಕ್ಕಂತಹ ತೋಳುಗಳನ್ನ ಕಾಲುಗಳನ್ನ ತಲೆಗಳನ್ನ ಹರಿಸ್ತಾ ಇದ್ದಾರೆ ಯುದ್ಧ ಮಾಡಿ. ಅಷ್ಟು ವೇಗವಾಗಿ ಅವ್ನು ಹೂಡಿದ್ದು ಹೊಡೆಯೋದು ಗೊತ್ತಾಗ್ತಿಲ್ಲ, ಅಷ್ಟು ಬೇಗ ಹೊಡಿತಾ ಇದ್ದಾರೆ, ಹಾರೋಗ್ತಾ ಇದ್ದಾರೆ ರಾಕ್ಷಸ ತಲೆಗಳೆಲ್ಲ. ಅಲ್ಲ ಪಟ ಪಟ ಇದು ವಾಲಿಬಾಲ್ ಆಡುವಾಗ ಇದು ಚೆಂಡು ಹಾರ್ತಾ ಇರ್ತಲ್ಲ ಮೇಲೆಗೆ, ಈಗ ತಳ್ತಾ ಇರ್ತಲ್ಲ ಹಾಗೆ ತಲೆ ಚೆಂಡ್ ಚೆನ್ನ ಹಾರ್ತಾ ಇದ್ವು ಅಂತ ಅವ್ರ ತಲೆಗಳು. ಹಯಾನ್ ಕಾಂಚನ ಸನ್ನಾಹಾನ್ ರಥಯುಕ್ತಾನ್ ಸಸಾರಥೀನ್ ಗಜಾಂಶ ಸಗಜಾರೋಹಾನ್ ಸಹಯಾನ್ ಸಾಧಿನಸ್ತಥಾ. ಹಯಾನ್ ಕಾಂಚನ ಸನ್ನಾಹನ್ ಚಿನ್ನದ ಒಂದು ಇದನ್ನು ಕಟ್ಟಿದಂತ ಹಕ್ಕು ಇದು ಹಸ್ತಾಮಗಳಿಂದ ಇದು ಯಾವುದು ಕುದುರೆಗಳು ಸಾರಥಿ ಸಹಿತವಾದಂತಹ ರಸದಿಂದ ಕೂಡಿದಂತಹ ಸಾರಥಿಗಳನ್ನ ಗಜಗಳನ್ನ ಗಜಾರೋಹ ಮಾವುಟಗಳನ್ನ ಎಲ್ಲರನ್ನು ಕೂಡ ರಾಮಚಂದ್ರ ಏನು ಮಾಡಿದ ಕತ್ತರಿಸಿ ಕತ್ತರಿಸಿ ಒಂದು ಕ್ಷಣಕ್ಕೆ ತುಂಡು ಮಾಡಿ ಸೀಳು ಹಾಕ್ತಾ ಇದ್ದಾನೆ. ಪದಾರ್ಥಿಗಳು ಕೂಡ ಸತ್ತು ಯಮಲೋಕಕ್ಕೆ ನುಗ್ತಾ ಇದ್ದಾರೆ ಎಲ್ಲವೂ ಒಟ್ಟೊಟ್ಟಿಗೆ. ಚಿಚ್ಚಿದು ರಾಮಚಾಪ ಗುಣಾಚ್ಯುತಾ ರಾಮ ಹೆದೆ ಹೆದೆ
ಗುಣಾಚ್ಯುತಾಹ ಪದಾತೇನ್ ಸಮರೆ ಹತ್ವಾ ಯನ ಯದ್ ಯಮಸಾಧನಂ. ಎಲ್ಲರ ಚಿಚ್ಚಿದುಹು ಬಿಬಿದುಹು ಕಚ್ಚಿಸ್ತಾ ಇದೆ, ಒಡಹಾಕ್ತಾ ಇದೆ. ರಾಮನ ಬಿಲ್ಲಿಂದ ಬರ್ತಾ ಇರ್ತಕ್ಕಂತ ಬಾಣಗಳು ನುಗ್ಗಿ ನುಗ್ಗಿ ಹೋಗ್ತಾ ಹೋಗ್ತಾ ಹೊಟ್ಟಿಸ್ಕೊಂಡು ಹೋಗ್ತಾ ಇದೆ. ರಾಕ್ಷಸನನ್ನ ಹೊಟ್ಟಿಸ್ಕೊಂಡು ಹೊಟ್ಟಿಸ್ಕೊಂಡು ಹೋಗಿ ಕೈ ಕತ್ತರಿಸ್ತಾ ಇದೆ, ಕಾಲು ಕತ್ತರಿಸ್ತಾ ಇದೆ, ಎದೆ ಹೊಡಿತಾ ಇದೆ, ತಲೆ ಹರಿಸ್ತಾ ಇದೆ. ಪದಾರ್ಥಿಗಳೆಲ್ಲರನ್ನೂ ಸಂಹಾರ ಮಾಡ್ತಾ ಒಟ್ಟೊಟ್ಟಿಗೆ ಆ ಪದಾರ್ಥಿಗಳನ್ನು ಯಮಲೋಕಕ್ಕೆ ಗುಂಪು ಗುಂಪ ಕಳಿಸ್ತಾ ಇದ್ದಾನೆ ರಾಮಚಂದ್ರ. ತಥೋ ನಾಲೀಕ ನಾರಾಚೈಸ್ತೀಕ್ಷ್ಣಾಗ್ರೈಶ್ಚ ವಿಕರ್ಣಿಭಿಃ ಭೀಮಮಾರ್ತ ಸ್ವರಂ ಚಕ್ರುರ್ಭಿದ್ಯಮಾನ ನಿಶಾಚರಾಃ. ಆಮೇಲೆ ರಾಮಚಂದ್ರ ನಾಲೀಕ ನಾರಾಜ ಅತ್ಯಂತ ಮನಸ್ಸು ಸೂಕ್ಷ್ಮವಾಗಿರ್ತಕ್ಕಂತಹ ಇದು ಬಾಣಗಳು, ಆ ಬಾಣಗಳಿಂದ ರಾಕ್ಷಸರನ್ನ ಚಿನ್ನ ಚಿನ್ನವಾಗಿ ಕಡಿದು ಹೊಡಿತಾ ಇದ್ದಾಗ ರಾಕ್ಷಸರು ಚುಚ್ಕೋಶ್ಕೊಂಡು ಬಂದ್ಬಿಟ್ಟಿರುತ್ತೆ. ಆರ್ತಸದಿಂದ ಗಟ್ಟಿಯಾಗಿ ಅರಿಸ್ಕೊಳ್ತಾ ಇದ್ದಾರೆ. ಎಲ್ಲರ ಮನೆ ಅಯ್ಯಯ್ಯೋ ಆಗಲ್ಲ 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 ಅಂತ ತತ್ತರಿಸ್ತಾ ಇದ್ದಾರೆ. ಅವ್ರಿಗೆ ಓಡೋಕೂ ಆಗ್ತಿಲ್ಲ, ಏಟ್ ಬಿಡ್ತಾ ಇದೆ. ಕಣ್ಣು ಮುಚ್ಚಾಗ ಹೊಳ ಮುಂದೆ ಏಟ್ ಬಿಡ್ತಾ ಇದೆ. ಆಮೇಲೆ ಬಾಣ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ಅಂತಂದ್ರೆ ಅಲ್ಲೆಲ್ಲ ಹೊಡಿತಾ ಇದ್ದಾರೆ, ಇವ್ರ ಹತ್ತಿರ ಬಂದ ಇದೆ ಬಾಣ ಇದ್ದವರಿಗೆ. ತತ್ಸೈನ್ಯಂ ನಿಶಿತೈರ್ ಬಾಣೈರರ್ಧಿತಂ ಮರ್ಮ ಭೇದಿ ಭೇದಿಭಿಃ ರಾಮೇಣ ಸುಖಂ ಲೇಭೇ ಶುಷ್ಕಂ ವನಮಿವಾಗ್ನಾ. ಶಾರ್ಪ್ ಆದಂತಹ ಬಾಣಗಳಿಂದ, ಮರ್ಮ ಭೇದಕರಾದ ಬಾಣಗಳಿಂದ ರಾಮನು ಎಲ್ಲರನ್ನು ಸೀಳುತ್ತಿರುವಾಗ ರಾಕ್ಷಸ ಬಳಿ ಉಳಿಗಾಲವಿಲ್ಲದೆ ಆಯ್ತು. ಅಯ್ಯಪ್ಪ ಆಯ್ತು, ನಮ್ಮ ಕತೆ ಮುಗೀತು ಅಂತ ಓಡಾಡ್ತಿದ್ರೆ ಒಣ ಮರಗಳಂತೆ ಕಾಡುಗಿಚ್ಚಿ ಬಿ ಒಣ ಮರಕ್ಕೆ ಕಾಡುಗಿಚ್ಚಿ ಬಿದ್ದರೆ ಹೇಗೆ ಹತ್ರ ಉರಿಯುತ್ತೋ ಆ ರೀತಿ ಇಡೀ ರಾಕ್ಷಸ ಸೇನೆಯೇ ಅಲ್ಲೋಲ ಕಲ್ಲೋಲವಾಗಿ ಕಿಚ್ಕೋತಾ ಇದ್ದಾರೆ, ಒತ್ತಾಡ್ತಾ ಇದ್ದಾರೆ. ತಡ್ಕೊಳಕ್ಕೆ ಆಗ್ತಿದ್ರು, ಮುಂದೆ ಬರೋಕೆ ಆಗ್ತಿಲ್ಲ ಯಾರಿಗೂ. ಹೆಂಗ್ ಹೊಡಿತಾ ಇದ್ದಾನೆ ಅಂದ್ರೆ ರಾಮ ಬಾಣ ಉದುಗ್ಗಿ ಹೋಗ್ತಾ ಇದೆ, ಹೊಟ್ಟೆಗೆ ಬಿರುಸಿನಿಂದ ಬರುತ್ತಲ್ಲ ಇದು ಬೆಂಕಿ, ಆ ರೀತಿ ಉಕ್ಕಿ ಉಕ್ಕಿ ರಾಮ ಕಡೆ ನುಗ್ಗಿ ಹೋಗ್ತಾ ಇದೆ. ಹತ್ತ ಬರೋಕ್ಕಾಗಲ್ಲ, ಒಂದೈದು ಪಕ್ಕ ಪಕ್ಕದಲ್ಲಿ ಒಟ್ಟಿಗೆ ಅಷ್ಟಗಲಕ್ಕೂ ಒಂದು ಕಿಲೋ ಯೋಜನೆ ಅಗಲಕ್ಕೂ ರಾಮನ ಬಾಣ ಮುದ್ರಿಗಿ ಬಿಡ್ತಾ ಒಟ್ಟಿಗೆ ಬಿಡ್ತಾ ಇದ್ದಾರೆ ರಾಮಚಂದ್ರ. ಕೇಚಿತ್ ಭೀಮಬಲ ಶೂರ ಶೂಲಾನ್ ಖಡ್ಗಾನ್ ಪರಶ್ವಥಾನ ರಾಮಸ್ಯಾಭಿಮುಖಂಗತ್ವ ತಿಕ್ಷಿಪು ಪರಮಾಯುಧ. ಅದರಲ್ಲೇ ಕೆಲವು ಜನ ಶೂರರಾಗಿರ್ತಕ್ಕಂತಹ ಗಟ್ಟಿಗಳಾಗಿರ್ತಕ್ಕಂಥ ರಾಕ್ಷಸರು ತಮ್ಮ ಶೂಲಗಳನ್ನ ಖಡ್ಗಳನ್ನ ಕೊಡಲಿಗಳನ್ನ ರಾಮನಗಳು ಎಸಿತಾ ಇದ್ದಾರಂತೆ. ಅದ್ರೊಳಗೆ ಹೇಗಾಗ ಒಬ್ಬ ಒಂದರೂ ತಲೆ ಬಿದ್ದ್ಬಿಟ್ರೆ ಆ ಸುತ್ತಿಗೆ ಆ ಖಡ್ಗ ಆ ಇದು ಕೊಡ್ಲಿ ರಾಮ ತಲೆ ಬಿದ್ದು ರಾಮ ತಲೆ ಓಡೆ ಹೊಡೆದೋದ್ರೆ ನಿಂತ್ಕೊಂಡ್ಬಿಡ್ತೇನೆ ಎಸಿತಾ ಇದ್ದಾರಂತೆ. ಅಲ್ಲಿಂದನೇ ಅವರು ತಾನಿ ಬಾಣಿ ಬಾಣೇರ್ ಮಹಾಬಾಹು ಶಸ್ತ್ರಾಣ್ಯ ವಾಜ್ಯ ರಾಘವ ರಾಘವ ಜಹಾರ ಸಮರೆ ಪ್ರಾಣ ಜಹಾರ ಸಮರೆ ಪ್ರಾಣ ಶಿಚ್ಛೇದ ಶಿಚ್ಛೇದ ಶಿರೋಧರ. ಅವರು ಎಸೆದಂತಹ ಪಟ್ಟಿ ಪರಶು ಮುದ್ಗರ ಇತ್ಯಾದಿ ಏನೇ ಎಸಿತಾ ಇದ್ರು ಅವರು ಖಡ್ಗಗಳು ಪರಶುಗಳು ಇದನ್ನು ಎಸಿತಾ ಇದ್ರಲ್ಲ ಮುಸಲಗಳು ಅದೆಲ್ಲವನ್ನು ರಾಮಚಂದ್ರ ಬಾಣವನ್ನು ಬಿಟ್ಟು ಬಾಣಿ ಮಹಾಬಾಹು ಚುಚ್ಛೇದ ಬಾಣಗಳನ್ನ ಎಲ್ಲ ಇದನ್ನು ತುಂಡು ಮಾಡಿದ ಅಸ್ತ್ರಗಳನ್ನೆಲ್ಲ ಅಸ್ತ್ರಗಳನ್ನ ಹೊಡೆದು ಎಲ್ಲ ತಡೆಗಟ್ಟಿದ ಬರದೇ ಇರೋ ಹಾಗೆ. ಆಮೇಲೆ ಅವರ ಪ್ರಾಣಗಳನ್ನು ಕೂಡ ಕತ್ತರಿಸಿಬಿಟ್ಟ ಶಿರೋಧರ ತಲೆಗಳನ್ನ ಎಲ್ಲರನ್ನು ಬಿಡ್ಬಿಡಿ ಉಳಿಸ್ತಾ ಇದ್ದಾರೆ. ಕಚ್ಚ 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 ಬಾಳೆ ಕಂದು ಕಡಿಯಾಗಿ ಕಡಿತಾ ಇದ್ದಾನೆ ಎಲ್ಲರ ತಲೆಯನ್ನು ರಾಮಚಂದ್ರ ಬಾಣಗಳಿಂದ. ತೇ ಛಿನ್ನ ಶಿರಸ ಪೇ ತುಶ್ಚಿನ್ನ ವರ್ಮ ಶರಾಸನಾ ಸುಪರ್ಣ ವಾಚ ವಿಕ್ಷಿಪ್ತ ಜಗತ್ಯಾಂ ಪಾದಪಾಯಥ. ಅವರ ಕವಚಗಳು ಹರಿದು ಅವರ ಬಿಲ್ಲುಗಳೆಲ್ಲ ಮುರಿದು ಬಿಟ್ಟು ತಲೆಗಳೆಲ್ಲ ನೆಲಕ್ಕೆ ಉರುಳಿ ಆ ಗರುಡದ ರೆಕ್ಕೆಗಳು ವಾಯುವೇಗಕ್ಕೆ ಸಿಕ್ಕಿದ ಮರಗಳಂತೆ ರಾಕ್ಷಸ ನೆಲಕ್ಕೆ ಉರುಳಿ ದಬಾ 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 ಬೀಳ್ತಾ ಇದ್ದಾರೆ. ಎಲ್ಲ ಅಳಿದು ಸತ್ವ ಕೆಟ್ಟ ರಾಕ್ಷಸ ರಾಮನ ಹೊಡೆದಕ್ಕೆ ಹಿಂಜದು ಬಹಳ ಬೀಳಾಗಿ ಮರ ಕರೆತ ಹೋಗ್ಬಿಟ್ರೆ ಎಲ್ರುವೆ ಅವಶಿಷ್ಟ ವಿಷಣ್ಣಾಶ್ಚ ನಿಶಾಚರಾಃ ಖರಮೇವಾಭ್ಯ ಧಾವಂತಾರ ಶರಣಾರ್ಥಂ ಶರಾರ್ಧಿತಾಃ. ಉಳಿದಂತಹ ಇನ್ನು ಕೆಲವು ಸೈನ್ಯವರು ಅಯ್ಯೋ ಆಗಲ್ಲ ನಮ್ಗೆ ನಮ್ಗೆ ನಿಂತ್ಕೋಕಾಗಲ್ಲ ತತ್ತಸ್ತಾ ಇದೀವಿ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಖಿನ್ನ ಮನಸ್ಕರಾಗಿ ರಾಕ್ಷಸ ಹೆದುಗೊಂಡವರಾಗಿ ಕರ್ರತ ಹೋಗ್ಬಿಟ್ಟು ಶರಣಾರ್ಥಂ ನೀನು ರಕ್ಷೆ ಕೊಡ್ಬೇಕು ನಿನ್ನನ್ನು ಕಾಪಾಡಬೇಕು ನಮ್ಗೆ ಆಗಲ್ಲ ಯುದ್ಧ ಮಾಡಕ್ಕೆ ನಮ್ಗೆ ಮುಂದೆ ಹೋಗಕ್ಕಾಗಲ್ಲ ಅಂತ ಹೇಳಿ ಬಹಳ ಒದ್ದಾಡ್ತಾ ಇದ್ದು ಎಂಬಲ್ಲಿಗೆ ಇವತ್ತಿನ ಕಥಾಭಾಗ ನಡೆಸೋಣ.